नमस्कार वीक्षकरे, कस्तूरबा आस्पत्रे मणिपाल अर्पिसुव आरोग्य चिंतन नेर प्रसार कार्यक्रम के तमगेल्लरिगू स्वागत। इंदिन संचिकेयल्लि क्षीणगोळ्ळुत्तिरुव बेन्नुमूळिय स्टेनोसिस् इदर बग्गे संपूर्णवाद माहितियन्न नीडुवुदक्के नम्म जोते इद्दारे डाक्टर रघुराज सुरेश कुंदनगार। इवरु मूळे मत्तु किलिन विभागद सहायक प्राध्यापकरु केएंसी मणिपाल। मोदलनेदागि डाक्टर अन्न नम्म कार्यक्रमक्के स्वागतिसुत्ता इद्दीनि। डाक्टर, वेल्कम टु दि शो। नमस्कार मत्तु दैजी वर्ल्ड ಟಿವಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು। ವೀಕ್ಷಕರೇ, ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಪ್ರಶ್ನೆಯನ್ನ ಕೇಳಬೇಕಿದ್ರೆ, ಡಾಕ್ಟರ್ ಅಲ್ಲಿ ಪ್ರಶ್ನೆಯನ್ನ ಕೇಳಬೇಕಿದ್ರೆ ನಮಗೆ ಕರೆ ಮಾಡಿ ಕೇಳಬಹುದು। ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನಾನು ಒಮ್ಮೆ ರಿಪೀಟ್ ಮಾಡ್ತೀನಿ। ನಮ್ಮ ನಂಬರ್ 733-8633-7683 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು। ಡಾಕ್ಟರ್, ಇವತ್ತು ನಾವು ಒಂದು ಮಾತನಾಡುವಂತಹ ವಿಷಯ ಕ್ಷೀಣಗೊಳ್ಳುತ್ತಿರುವ ಬೆನ್ನುಮೂಳೆಯ ಸ್ಟೆನೋಸಿಸ್। ಹಾಗಾದರೆ ಡಾಕ್ಟರ್, ಸ್ಪೈನಲ್ ಸ್ಟೆನೋಸಿಸ್ ಅಂತ ಹೇಳಿದರೆ ಏನು? ಓಕೆ, ಸ್ಟೆನೋಸಿಸ್ ಅನ್ನುವ ವಿಷಯ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಮೊದಲು ನಮ್ಮ ಸ್ಪೈನ್ ಹೇಗಿದೆ ಅಂತ ನಮಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ। ಇದು ನನ್ನ ಕೈಯಲ್ಲಿ ಇರುವಂಥದ್ದು ಮೂಳೆಯಾದ ಬೆನ್ನುಹುರಿಯ ಲಂಬಾರ್ ಸ್ಪೈನ್, ಇದೇ ಥರ ಇದರ ಮೇಲುಗಡೆ ಥೊರಾಸಿಕ್ ಮತ್ತು ಸರ್ವೈಕಲ್ ಸ್ಪೈನ್ ಅಂತ, ಕುತ್ತಿಗೆ ಮೂಳೆ ಮತ್ತು ಥೊರಾಕ್ಸದ ಮೂಳೆ ಮತ್ತು ಇದು ಲಂಬಾರ್ ಸ್ಪೈನ್ ಅಂತ। ಅದರಲ್ಲಿ ಟೋಟಲ್ 33 ಮೂಳೆಗಳಿರ್ತದೆ ಮತ್ತು ಒಂದು 23 ಡಿಸ್ಕ್ಗಳು ಇರ್ತದೆ। ನಾವು ಮೂಳೆಯನ್ನು ಒಂದು ಮೂಳೆಯನ್ನು ಹೀಗೆ ನೋಡಿದಾಗ ಇದು ಡಿಸ್ಕ್, ಇದು ಒಂದು ವರ್ಟಿಬ್ರಾ ಅಂತ ನಾವು ಹೇಳುವಂಥದ್ದು, ಮತ್ತು ಈ ವರ್ಟಿಬ್ರಾ ಒಳಗಡೆ ಒಂದು ಕೊಳವೆ ಇರ್ತದೆ, ಅದರಲ್ಲಿ ಸ್ಪೈನಲ್ ಕಾರ್ಡ್ ಇರ್ತದೆ, ಅದು ಬ್ರೈನಿಂದ ಬರುವಂಥ ಸ್ಪೈನಲ್ ಕಾರ್ಡ್, ಮತ್ತು ಈ ಕಡೆಯಿಂದ ನಮಗೆ ಕೈಗೆ ಮತ್ತು ಕಾಲಿಗೆ ನರ ಸಂಚಲನೆ ಅದಕ್ಕೆ ಸ್ಪರ್ಶ ಜ್ಞಾನ ಕೊಡುವಂಥ ನರಗಳು ಇಲ್ಲಿ ಹೊರಗಡೆ ಇಲ್ಲಿಂದ ಹೊರಗಡೆ ಬರ್ತದೆ। ಸೊ ಇದು ಹೇಳೋದು ನಾವು, ಇದಕ್ಕೆ ನಾವು ಒಂದು ಸ್ಪೈನಲ್ ಮೋಷನ್ ಸೆಗ್ಮೆಂಟ್ ಅಂತ ಹೇಳ್ತೇವೆ। ಇದು ಬೆನ್ನುಮೂಳೆಯ ಒಂದು ಸೆಗ್ಮೆಂಟ್, ಒಂದು ಯೂನಿಟ್। ಏನಾಗ್ತದಪ್ಪ, ಸಾಧಾರಣವಾಗಿ ಏನಾಗ್ತದಪ್ಪ ಅಂತಂದರೆ, ಏಜ್ ಆದಾಗೆ ಇದು ಡಿಸ್ಕ್ ವೀಕ್ ಆಗ್ತದೆ, ಇದರ ಹೈಟು ಕಡಿಮೆ ಆಗ್ತದೆ, ಮತ್ತು ಮೂಳೆ ಸವೆತದಿಂದ ಈ ಜಾಯಿಂಟ್ಸು ದಪ್ಪ ಆಗ್ತದೆ ಮತ್ತು ಹೈಟ್ ಕಡಿಮೆ ಆಗ್ತದೆ। ಇದರಿಂದ ಏನಾಗ್ತದಪ್ಪ ಅಂತಂದರೆ, ಇಲ್ಲಿ ನಮಗೆ ಏನು ಸ್ಪೈನಲ್ ಕೆನಾಲ್ ಅಂತ ನಾವು ಹೇಳ್ತೇವೆ, ಅದರ ಗಾತ್ರ ಚಿಕ್ಕದಾಗ್ತದೆ। ಚಿಕ್ಕದಾದಾಗ ನಮಗೆ ಸಾಕಷ್ಟು ತೊಂದರೆಗಳು ಕಂಡು ಬರ್ತದೆ, ಅದನ್ನು ನಾವು ಹೇಳುವಂಥದ್ದು ಡಿಜನರೇಟಿವ್ ಸ್ಪೈನಲ್ ಸ್ಟೆನೋಸಿಸ್ ಅಂತ। ಓಕೆ, ಹಾಗೆ ಡಾಕ್ಟರ್, ಇದು ಡಿಜನರೇಟಿವ್ ಸ್ಪೈನಲ್ ಡಿಸೋಸಿಸ್ ಅಂತ ಹೇಳಿ ಸ್ಟೆನೋಸಿಸ್ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಏನಾದರೂ ಡೀಟೇಲ್ ಆಗಿ? ಸ್ಟೆನೋಸಿಸ್ ಅಂದರೆ ಬೇಸಿಕಲಿ ಇದು ಸ್ಪೈನಲ್ ಕೆನಾಲ್ ಏನಿದೆ ಅಲ್ಲ, ಅದು ಚಿಕ್ಕದಾಗೋದಕ್ಕೆ ನಾವು ಸ್ಪೈನಲ್ ಕೆನಾಲ್ ಸ್ಟೆನೋಸಿಸ್ ಅಂತ ಹೇಳ್ತೇವೆ। ಓಕೆ, ಅದು ನೀವು ಒಂದು ಚಿತ್ರದಲ್ಲಿ ಕೂಡ ನೀವು ನೋಡಬಹುದು। ಓಕೆ, ಹಾಗೆ ಡಾಕ್ಟರ್, ಇನ್ನು ಬೇರೆ ಯಾವ ಕಾರಣಗಳಿಂದಾಗಿ ಈ ಸ್ಪೈನಲ್ ಸ್ಟೆನೋಸಿಸ್ ಅಂತ ಇದು ಬರ್ತದೆ? ಸಾಧಾರಣವಾಗಿ ಸ್ಪೈನಲ್ ಸ್ಟೆನೋಸಿಸ್ ಅಂತ ಕಂಡು ಬರೋದು ಏಜ್ ರಿಲೇಟೆಡ್, ವಯಸ್ಸಾದಲ್ಲಿ ಕಂಡು ಬರ್ತದೆ, ಕೆಲವೊಮ್ಮೆ ಬೇಗ ಕೂಡ ಕಂಡು ಬರಬಹುದು। ಈ ಥರ ಸ್ಪೈನಲ್ ಸ್ಟೆನೋಸಿಸ್ ಕೆಲವೊಮ್ಮೆ ಸ್ಪೈನಲ್ಲಿ ಇನ್ಫೆಕ್ಷನ್ ಆದಾಗ ಕಂಡು ಬರ್ತದೆ, ಸ್ಪೈನಲ್ಲಿ ಟ್ಯೂಮರ್ಸ್ ಆದಾಗ ಕಂಡು ಬರ್ತದೆ, ಬೆನ್ನು ಮೂಳೆಗೆ ಹೊಡೆತ ಬಿದ್ದಾಗ ಕಂಡು ಬರ್ತದೆ, ಮತ್ತು ಮೂಳೆ ಏನಾದರೂ ಸ್ಲಿಪ್ ಆದಾಗ ಕೂಡ ಈ ಥರ ಸ್ಪೈನಲ್ ಸ್ಟೆನೋಸಿಸ್ ಅನ್ನೋದು ಕಂಡು ಬರ್ತದೆ। ಓಕೆ, ಹಾಗೆ ಡಾಕ್ಟರ್, ಇವತ್ತು ಈ ವಿಷಯವನ್ನು ಏನು ಸೆಲೆಕ್ಟ್ ಮಾಡಿರುವಂತಹ ಮುಖ್ಯ ಉದ್ದೇಶ ಏನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ? ನಾನು ಯಾಕೆ ಈ ವಿಷಯವನ್ನು ತಗೊಂಡಿದ್ದೇನಪ್ಪ ಅಂತಂದರೆ, ಇದು ತುಂಬ ಸಾಮಾನ್ಯವಾಗಿರುವಂಥ ಒಂದು ತೊಂದರೆ, ಇದು ಎಲ್ಲರಲ್ಲಿ ಕಂಡು ಬರ್ತದೆ, ನನಗೂ ಬರಬಹುದು, ನಿಮಗೂ ಬರಬಹುದು, ನಮ್ಮ ಪೇರೆಂಟ್ಸಲ್ಲಿ ಕೂಡ ಇರ್ತದೆ। ಇದನ್ನು ಬೇಗ ಪತ್ತೆ ಹಚ್ಚಿದಾಗ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಟ್ಟರೆ ಅದನ್ನು ನಾವು ಜಾಸ್ತಿ ಆಗೋದು, ಅದರಿಂದಾಗಿ ನ್ಯೂನತೆಯನ್ನು ಜಾಸ್ತಿ ಆಗೋದನ್ನು ನಾವು ತಡೆಹಿಡಬಹುದು। ಓಕೆ, ಹಾಗೆ ಡಾಕ್ಟರ್, ಇದು ನೀವು ಹೇಳಿದ್ರೆ ಎಲ್ಲರಲ್ಲೂ ಕಂಡು ಬರ್ತದೆ ಅಂತ ಹೇಳಿ, ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ತದ ಅಥವಾ ಮಿಡಲ್ ಏಜ್ನವರಲ್ಲಿ ಕಂಡು ಬರ್ತದ ಅಥವಾ ಜಾಸ್ತಿ ಏಜ್ ಆದವರಲ್ಲಿ ಕಂಡು ಬರ್ತದ, ಹೆಚ್ಚಾಗಿ ಯಾರಲ್ಲಿ ಇಂತಹ ಒಂದು ಕಾಯಿಲೆ ಕಂಡು ಬರ್ತದೆ? ಸಾಧಾರಣವಾಗಿ ಚಿಕ್ಕ ವಯಸ್ಸಲ್ಲಿ ಅಥವಾ ಮಿಡ್ಲ್ ಏಜಲ್ಲಿ ಇದು ಕಂಡು ಬರೋದಿಲ್ಲ। ಓಕೆ, ಒಂದು ರೇರ್ ಕಂಡೀಷನ್ ಇದೆ ನಮಗೆ, ಅದು ನಾವು ಏಕೊಂಡ್ರೋಪ್ಲೇಜಿಯಾ ಅಂತ ಹೇಳ್ತೇವೆ, ಅದರ ಅದು ಅವಾಗ ಚಿಕ್ಕ ಮಕ್ಕಳಲ್ಲಿ ಕೂಡ ಕಂಡು ಬರ್ತದೆ। ಅವರು ಯೂಶಲಿ ಅವರು ನಮಗೆ ಹೇಗೆ ಗೊತ್ತಾಗ್ತದಪ್ಪ ಅಂದರೆ, ಅವ್ರ ಹೈಟ್ ಕಡಿಮೆ ಇರ್ತದೆ, ಚಿಕ್ಕವರಿರ್ತಾರೆ, ಅವರಲ್ಲಿ ಸ್ಪೈನಲ್ ಕೆನಾಲ್ ಕೂಡ ಹುಟ್ಟಿದಾಗಿಂದಲೇ ಇದು ಸ್ಪೈನಲ್ ಕೆನಾಲು ಚಿಕ್ಕದಾಗಿರ್ತದೆ, ಸೊ ಅವರಲ್ಲಿ ಈ ತೊಂದರೆಯನ್ನು ಕಂಡು ಬರ್ಬೋದು।
ಸಾಧಾರಣವಾಗಿ ಇದು ಕಂಡು ಬರೋದು ವಯಸ್ಕರಲ್ಲಿ. ಓಕೆ. ಮತ್ತು ಅದರಲ್ಲಿ ಕೂಡ ಸಾಧಾರಣವಾಗಿ ಕಂಡು ಬರೋದು ನಮ್ಮ ಕುತ್ತಿಗೆ ಮೂಳೆಯಲ್ಲಿ ಮತ್ತು ಸೊಂಟದ ಮೂಳೆಯಲ್ಲಿ, ಲೋವರ್ ಬ್ಯಾಕ್ ಲಂಬಾರ್ ಸ್ಪೈನ್ ಮತ್ತು ನಾವು ಸರ್ವೈಕಲ್ ಸ್ಪೈನ್ ಅಂತ ನಾವು ಏನು ಹೇಳ್ತೇವೆ ಅಲ್ಲಿ ಕಂಡು ಬರ್ತದೆ. ಓಕೆ. ಹಾಗೆ ಡಾಕ್ಟರ್, ಇದು ಏನಾದರೂ ಲಕ್ಷಣಗಳು ಕಾಣಿಸ್ಕೊಳ್ತಾವ? ನಮಗೆ ಗೊತ್ತಾಗುತ್ತೆ ಇಂತಹ ಲಕ್ಷಣ ಬಂದಾಗ ಓಕೆ ಸ್ಪೈನಲ್ ಸ್ಟೆನೋಸಿಸ್ ಅಂತ ನಮಗೆ ಕಂಡುಹಿಡಿಯಲಿಕ್ಕೆ ಆಗ್ತದೆ? ಸಾಧಾರಣವಾಗಿ ಈ ವಿಷಯ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರ್ತದೆ. ನಾವು ಇದನ್ನು ಸಾಧಾರಣವಾಗಿ ಹೇಳುವಂಥದ್ದು ಕೆಲವೊಮ್ಮೆ ನಾವು ಸ್ಪಾಂಡಿಲೋಸಿಸ್ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತದೆ, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಅಥವಾ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ. ಕೆಲವೊಮ್ಮೆ ಪೇಷಂಟ್ಸ್ ರೋಗಿ ನಮಗೆ ಬಂದು ಹೇಳ್ತಾರೆ ಕೆಲವೊಮ್ಮೆ ಈ ಥರ ತೊಂದರೆ ಇದೆ ಅಂತೇಳಿ. ಬಟ್ ಎಕ್ಸಾಕ್ಟ್ಲಿ ಸ್ಪೈನಲ್ ಸ್ಟೆನೋಸಿಸ್ ಅನ್ನೋದು ಸ್ಲೈಟ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಇದರ ಲಕ್ಷಣಗಳು ಏನಪ್ಪಾ ಅಂತಂದರೆ, ಇದರಲ್ಲಿ ಎರಡು ವಿಷಯಗಳಿದೆ. ಒಂದು, ಇದು ಸ್ಪೈನು ಏಜ್ ಆದ ಹಾಗೆ ವೀಕಾಗಿ ಹೈಟು ಕಡಿಮೆ ಆಗಿ ಸ್ಪೈನಲ್ ಕೆನಾಲ್, ಸೆಂಟ್ರಲ್ ಸ್ಪೈನಲ್ ಕೆನಾಲ್ ಅಂತ ನಾವು ಹೇಳ್ತೇವೆ, ಇದು ನಾವು ಫೊರಾಮನ್ ಅಂತ ಹೇಳ್ತೇವೆ, ಅದು ಸಣ್ಣದಾಗಿರೋದ್ರಿಂದ ನಮಗೆ ನರದ ಸಮಸ್ಯೆಗಳು ಕಂಡು ಬರ್ತದೆ. ಏಜ್ ಆಗಿದ್ದರಿಂದ ನಮ್ಮ ಬೆನ್ನಲ್ಲಿ ಅಥವಾ ಕುತ್ತಿಗೆಯಲ್ಲಿ ನೋವು ಕಂಡು ಬರೋದು ಅಥವಾ ಸ್ಟಿಫ್ನೆಸ್ ಕಂಡು ಬರೋದು ಕೂಡ ಇರ್ತದೆ. ಮತ್ತು ಇದು ನರದ ಫಂಕ್ಷನಿಂಗ್ ನಾವೇನಂತ ಹೇಳ್ತೇವೆ ಅದು ಕಡಿಮೆ ಕುಂಠಿತವಾಗಿರೋದ್ರಿಂದ ನಮಗೆ ನರದ ಸಿಂಪ್ಟಮ್ಸ್ ಕಂಡು ಬರ್ತದೆ. ಇದು ಸಿಂಪ್ಟಮ್ಸು ಒಂದು ಕುತ್ತಿಗೆಯಲ್ಲಿ ಬಂದಾಗ ಕೈಯಲ್ಲಿ ನಮಗೆ ಸ್ಪರ್ಶ ಜ್ಞಾನ ಕಡಿಮೆ ಆಗುವಂಥದ್ದು ಅಥವಾ ಕೈಯಲ್ಲಿ ನಾವು ಸಾಧಾರಣವಾಗಿ ಕೆಲವೊಬ್ಬರು ಕೈಯಲ್ಲಿ ಜುಮು ಜುಮು ಅಂತ ಹೇಳ್ತಾರೆ, ಅಥವಾ ಕೈಯಲ್ಲಿ ಫೈನ್ ಮೂಮೆಂಟ್ಸ್ ಮತ್ತು ಗ್ರಿಪ್ ಸ್ಟ್ರೆಂತ್ ಕಡಿಮೆ ಆಗುವಂಥದ್ದು. ಕೆಲವೊಬ್ಬರು ವಯಸ್ಸಾದಲ್ಲಿ ಹೇಳ್ತಾರೆ ನನಗೆ ಭಾರವಾದ ವಸ್ತು ಏನಾದರೂ ಹಿಡಿದ್ರೆ ಕೈಯಲ್ಲಿ ಸೋತು ಹೋಗಿ ಬೀಳ್ತದೆ ಅಂತ ಕೂಡ ಹೇಳ್ತಾರೆ. ಕೆಲವೊಮ್ಮೆ ಬರೆಯೋದ್ರಲ್ಲಿ ತೊಂದರೆ ಕಂಡು ಬರ್ತದೆ ಅಂತ ಹೇಳ್ತಾರೆ. ಮತ್ತು ಊಟ ಮಾಡಬೇಕಾದ್ರೆ ರೈಸ್ ಅನ್ನ ಊಟ ಮಾಡಬೇಕಾದ್ರೆ ಕೈಯಿಂದ ಅನ್ನದಗಳು ಬಿದ್ದು ಹೋಗುವಂಥದ್ದು, ಈ ಥರ ಕ್ರಮೇಣವಾಗಿ ಲಕ್ಷಣಗಳು ಕಂಡು ಬರ್ತದೆ. ಈ ಕೈಯಲ್ಲಿ ಅಕ್ಷರ ಈ ಥರ ತೊಂದರೆಗಳು ಕಂಡು ಬರುವುದು ಕುತ್ತಿಗೆಯಲ್ಲಿ ನಮ್ಮ ಕುತ್ತಿಗೆ ಸರ್ವೈಕಲ್ ಸ್ಪೈನಿಂದ ಸ್ಟೆನೋಸಿಸ್ ಇದ್ದಾಗ ಕಂಡು ಬರ್ತದೆ. ಇದೇ ಥರ ಥೊರಾಸಿಕ್ ಸ್ಪೈನ್ ಅಂದರೆ ನಮ್ಮ ಮೇಲ್ಗಡೆ ಬೆನ್ನು ಮೂಳೆಯಲ್ಲಿ ಅಷ್ಟು ಸಾಮಾನ್ಯವಾಗಿ ಕಂಡು ಬರೋದಿಲ್ಲ. ಲಂಬಾರ್ ಸ್ಪೈನ್ ಅಂತ ನಾವೇನು ಹೇಳ್ತೇವೆ ಲೋವರ್ ಬ್ಯಾಕ್, ಅಲ್ಲಿ ಕೂಡ ಇದು ತುಂಬ ಕಾಮನ್ ಆಗಿ ಕಂಡು ಬರ್ತದೆ. ಇದರಿಂದ ಲಂಬಾರ್ ಸ್ಪೈನಲ್ಲಿ ಆದಾಗ ನಮಗೆ ಒಂದು ಬೆನ್ನೋವು ಕಂಡು ಬರ್ಬೋದು, ಮತ್ತು ಬಟಕ್ಕಲ್ಲಿ ಬಟಕ್ಸಲ್ಲಿ ಪೇನ್ ಕಂಡು ಬರ್ಬೋದು, ತೊಡೆಯಲ್ಲಿ ಪೇನ್ ಕಂಡು ಬರ್ಬೋದು, ಮತ್ತು ಕಾಲಲ್ಲಿ ಪೇನ್ ಕಂಡು ಬರ್ಬೋದು. ಮತ್ತು ಇನ್ನೊಂದು ಅದರ ಕ್ಲಾಸಿಕಲ್ ಸಿಂಪ್ಟಮ್ ಅಂತ ನಾನು ಹೇಳ್ತೇವೆ, ದೂರ ನಡೆದ್ರೆ ಸ್ವಲ್ಪ ದೂರ ನಡೆದ್ರೆ ಕಾಲು ಸೋತು ಹೋಗುವಂಥದ್ದು ಒಂದು ಸೋತು ಹೋಗೋದು ಆಗ್ಬೋದು, ಕಾಲಲ್ಲಿ ಜುಮು ಜುಮು ಅನ್ಬೋದು. ಲಕ್ಷಣಗಳ ಬಗ್ಗೆ ಮಾತಾಡುವ ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಿಮಲಾ ಅಂತ. ಮ್ಯಾಮ್ ಹೇಳಿ, ನಿಮ್ಮ ಪ್ರಶ್ನೆಯನ್ನ ಕೇಳ್ಬಹುದು? ಹಲೋ, ಕೇಳಿಸ್ತಾ ಇದೆ, ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ, ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸ್. ಹಲೋ, ನೀವು ಹೇಳ್ತಾ ಇರೋದು ನಿಮ್ಮ ಸೊಂಟದ ಮೂಳೆಯಲ್ಲಿ ಒಂದು ತಿಂಗಳಿಂದ ನೋವಿದೆ, ಅದು ಹೇಗೆ ಶುರು ಆಗಿದ್ದಮ್ಮ? ನಿಮ್ಮ ವಯಸ್ಸು ಎಷ್ಟಮ್ಮ? 58. ನೀವು ಮನೆಯಲ್ಲಿ ನಿಮ್ಮ ಕೆಲಸ ಎಲ್ಲ ಓಡಾಡ್ಕೊಂಡು ನೀವೇ ಮಾಡ್ತಾ ಇದ್ದೀರಾ? ಈಗೂ ಕೂಡ ಮಾಡ್ತಾ ಇದ್ದೀರಾ? ಸಂತೋಷ. ಈ ಸೊಂಟ ನೋವಿನಿಂದ ನಿಮಗೆ ನಿಮ್ಮ ದಿನನಿತ್ಯದ ಕೆಲಸದಲ್ಲಿ ಏನಾದರೂ ಮಾಡೋದ್ರಲ್ಲಿ ತೊಂದರೆ ಕಂಡು ಬಂದಿದೆಯಾ? ಮತ್ತೆ ನಿಮಗೆ ವಿಶ್ರಾಂತಿ ತಗೊಂಡಾಗ ನೋವು ಇರ್ತದ? ಕಡಿಮೆ ಆಗ್ತದೆ. ಮತ್ತೆ ಇದರಿಂದ ನಿಮ್ಮ ಕಾಲಲ್ಲಿ ತೊಡೆಯಲ್ಲಿ ಕಾಲಲ್ಲಿ ನೋವು ಬರೋದು ಅಥವಾ ಜುಮ್ ಜುಮ್ ಅನ್ನೋದು, ಕಾಲಲ್ಲಿ ಸ್ಪರ್ಶ ಜ್ಞಾನ ಕಡಿಮೆ ಆಗೋದು, ಹಾಗೇನಾದ್ರೂ ಲಕ್ಷಣಗಳು ಉಂಟಾ? ಹಾಗೇನು ಕಂಡು ಬರಲಿಲ್ಲ. ಮತ್ತೆ ನಿಮಗೆ ನಡಿಲಿಕ್ಕೆ ಸಾಧಾರಣವಾಗಿ ಆಗುತ್ತದಾ?
ನಡುಲಿದ್ದಲ್ಲಿ ಆರಾಮವಾಗಿ ಆಗ್ತದೆ, ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ, ಅದ ಸಂಕಟ ನೋವು ಹೋಗುದಿಲ್ಲ. ಅದಕ್ಕೆ ನೀವು ಮಾತ್ರೆ ಏನ ತಗೊಳ್ತಾ ಇದ್ದೀರಾ? ಏನು ತಗೊಳ್ಳಿಲ್ಲ, ಸ್ವಲ್ಪ ಗುಲಾಬಿ ಬಿಸಿನೀರು ಅದೆಲ್ಲ ಹಾಕ್ತಾ ಇದ್ದೇನೆ. ಓಕೆ, ಸಂತೋಷ ಅಮ್ಮ. ಈ ಒಂದು ಅವರಿಗೆ ತೊಂದರೆ ಕಂಡು ಬರೋದು ಸ್ಪೈನಲ್ ಡಿಜನರೇಷನ್ ದಿಂದ ಕಂಡು ಬರ್ತದೆ. ಈ ವಯಸ್ಸಲ್ಲಿ ಕ್ವೈಟ್ ಅದು ತುಂಬ ಕಾಮನ್ ಆಗಿ ಕಂಡು ಬರ್ತದೆ. ಇದರಿಂದಾಗಿ ಒಂದು ಸೊಂಟದ ಮೂಳೆಯಲ್ಲಿ ನೋವು ಕಂಡು ಬರುವುದು, ಮತ್ತೆ ಅದು ಆಕ್ಟಿವಿಟಿ ಅಂದರೆ ಕೆಲಸ ಮಾಡಿದಲ್ಲಿ ಸ್ವಲ್ಪ ಜಾಸ್ತಿ ಆಗೋದು, ವಿಶ್ರಾಂತಿ ತಗೊಂಡ್ರೆ ಕಡಿಮೆ ಆಗೋದು, ಈ ಥರ ನಾವು ಅದಕ್ಕೆ ಲಂಬಾರ್ ಸ್ಪಾಂಡಲೋಸಸ್ ಅಂತ ನಾವು ಹೇಳ್ತೇವೆ. ಅದು ಕೂಡ ಸ್ಪೈನಲ್ ಡಿಜನರೇಷನದ್ದು ಒಂದು ಸ್ಮಾಲ್ ಸಬ್ಸೆಟ್ ಅಂತ ನಾವು ಕೂಡ ಹೇಳ್ತೇವೆ. ಆದರೆ ಇವರಿಗೆ ಕಾಲಲ್ಲಿ ನೋವು ಬರೋದು, ತೊಡೆಯಲ್ಲಿ ನೋವು ಬರೋದು, ಆ ಥರ ಯಾವುದು ಲಕ್ಷಣಗಳು ನಮಗೆ ಅವರು ಹೇಳಿದಿಲ್ಲ. ಸೊ ಪ್ರೊಬೇಬಲಿ ಮೋಸ್ಟ್ಲಿ ಅವರಿಗೆ ಸ್ಪೈನಲ್ ಸ್ಟಿನೋಸಸ್ ಇದ್ದರೂ ಕೂಡ ಅದು ಸಿಂಪ್ಟಮ್ಸ್ ಇನ್ನೂ ಕಂಡು ಬಂದಿಲ್ಲ. ಡಾಕ್ಟರ್, ಆಗಿ ನಾವು ಲಕ್ಷಣಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವು ನೆಕ್ ಹೇಳಿದ್ರಿ, ಈಗ ಲೋವರ್ ಬ್ಯಾಕ್ ಅಂತ ಹೇಳಿದ್ರೆ, ಕಂಟಿನ್ಯೂ ಮಾಡ್ಬೋದು ಡಾಕ್ಟರ್ ಲಕ್ಷಣಗಳ ಬಗ್ಗೆ? ಓಕೆ, ಲಕ್ಷಣಗಳು ನಾನು ನಿಮಗೆ ಆಲ್ರೆಡಿ ಹೇಳಿದಾಗ ಇದು ಕಾಮನ್ ಸಾಧಾರಣವಾಗಿ ಕಂಡು ಬರೋದು ಲಂಬಾರ್ ಸ್ಪೈನಲ್ಲಿ, ಮತ್ತು ನೆಕ್ಸ್ಟ್ ಮೋಸ್ಟ್ ಕಾಮನ್ ಅಂತ ನಾನು ಹೇಳ್ತೇವೆ ಅದು ಸರ್ವೈಕಲ್ ಸ್ಪೈನ್ ಅಂದರೆ ಕುತ್ತಿಗೆ ಮೂಳೆಯಲ್ಲಿ ಕಂಡು ಬರ್ತದೆ. ಲಂಬಾರ್ ಸ್ಪೈನು ಅಲ್ಲಿ ಲಕ್ಷಣಗಳಪ್ಪ ಅಂತಂದರೆ ಆಲ್ರೆಡಿ ನಮ್ಮ ಒಬ್ಬರು ವೀಕ್ಷಕರು ಕೇಳಿದ ಹಾಗೆ ಬೆನ್ನಲ್ಲಿ ನೋವು ಕಂಡು ಬರಬಹುದು, ಕೆಲಸ ಮಾಡಿದಲ್ಲಿ ನೋವು ಜಾಸ್ತಿ ಕಂಡು ಬರಬಹುದು. ಆದರೆ ಅದು ಸ್ಪೈನಲ್ ಕೆನಾಲ್ ಚಿಕ್ಕದಾದ ಇದು ಕೆನಾಲ್ ಚಿಕ್ಕದಾದಾಗ ನರದ ಸಿಂಪ್ಟಮ್ಸು ಅದರಲ್ಲಿ ಜಾಸ್ತಿ ಇರ್ತದೆ. ಅದರಿಂದ ಕಾಲಲ್ಲಿ ನೋ ಎರಡು ಕಾಲಲ್ಲಿ ನೋವು ಬರ್ಬೋದು, ಇಲ್ಲಿ ಬಟ್ಟಕ್ಕೆ ಹಿಡ್ಕೊಂಡು ತೊಡೆ ಮತ್ತು ಕಾಲಲ್ಲಿ ನೋವು ಬರ್ಬೋದು. ಸ್ವಲ್ಪ ದೂರ ನಡೆದರೆ ಅದು ನೋವು ಜಾಸ್ತಿ ಆಗುವಂಥದ್ದು, ತುಂಬ ಹೊತ್ತು ನಿಂತ್ಕೊಂಡ್ರೆ ಕಾಲಲ್ಲಿ ಸೆಳೆತ ಬರೋದು ಅಥವಾ ಜುಮು ಜುಮು ಅಂದಂಗೆ ಆಗೋದು, ಮತ್ತು ಸ್ವಲ್ಪ ಕೂತ್ಕೊಂಡ್ರೆ ಅಥವಾ ಸ್ವಲ್ಪ ಫ್ರಂಟಿಗೆ ಬಾಗಿದರೆ ಈ ಈ ಒಂದು ಲಕ್ಷಣಗಳು ಕಡಿಮೆ ಆಗುವಂಥದ್ದು, ಅದು ಇದು ಲಂಬಾರ್ ಸ್ಪೈನಲ್ ಸ್ಟಿನೋಸಿಸದ ಲಕ್ಷಣಗಳು. ಇದೇ ಥರ ಇದು ಇದು ತೀವ್ರ ಸ್ವಭಾವ ಆಯಿತಪ್ಪ ಅಂತಂದರೆ ಕೆಲವೊಮ್ಮೆ ನಡಿಲಿಕ್ಕೆ ಆಗೋದಿಲ್ಲ, ಕಾಲಲ್ಲಿ ಕೆಲವೊಮ್ಮೆ ವೀಕ್ನೆಸ್ ಬಂದುಬಿಡ್ತದೆ, ಮಸಲ್ಸಲ್ಲಿ ವೀಕ್ನೆಸ್ ಬಂದುಬಿಡ್ತದೆ. ಕೆಲವೊಮ್ಮೆ ಇನ್ನೂ ಸಿವಿಯರ್ ಆದಾಗ ನಮ್ಮ ಮೂತ್ರ ಮತ್ತು ಮೋಷನ್ ಹೋಗೋ ಅಂದರೆ ಮಲ ಹೋಗುವಂಥದ್ದು ಕೂಡ ಅದರಲ್ಲಿ ತೊಂದರೆ ಕಂಡು ಬರ್ತದೆ, ಅದ್ರ ಕಂಟ್ರೋಲ್ ಇರೋದಿಲ್ಲ ಹಾಗೂ ಕೂಡ ಆಗ್ತದೆ. ಓಕೆ, ಇಷ್ಟೆಲ್ಲ ಲಕ್ಷಣಗಳು ಕಂಡು ಬರ್ತದೆ. ಓಕೆ ಡಾಕ್ಟರ್, ನೀವು ಈಗ ಲಕ್ಷಣಗಳ ಬಗ್ಗೆ ಹೇಳಿದ್ರಿ, ಈ ಲಕ್ಷಣಗಳು ಬೇರೆ ಯಾವುದಾದ್ರು ತೊಂದರೆಗಳಲ್ಲಿ ಕಂಡು ಬರ್ತದ? ನೀವು ಇವಾಗ ಹೇಳುವಂತಷ್ಟು ಲಕ್ಷಣಗಳು ಅದರಲ್ಲಿ ಕಾಮನ್ ಒಂದು ಅಥವಾ ಎರಡು ಲಕ್ಷಣಗಳು ಬೇರೆ ಯಾವುದಾದ್ರು ತೊಂದರೆಗಳಲ್ಲಿ ಕಂಡು ಬರುವ ಈ ತರ ಲಕ್ಷಣಗಳು ತುಂಬಾ ಕಂಡೀಷನ್ಸ್ ಅಲ್ಲಿ ಕಂಡು ಬರ್ತದೆ. ಇವನ ಡಯಾಬಿಟಿಸ್ ಲಾಂಗ್ ಸ್ಟ್ಯಾಂಡಿಂಗ್ ಅನ್ಕಂಟ್ರೋಲ್ ನಾವು ಡಯಾಬಿಟಿಸ್ ಶುಗರ್ ತೊಂದರೆ ಇರೋದ್ರಲ್ಲಿ ಕೂಡ ಈ ತರ ಕೈಯಲ್ಲಿ ಕಾಲಲ್ಲಿ ಸ್ಪರ್ಶ ಜ್ಞಾನ ಕಡಿಮೆ ಆಗುವಂತಹದ್ದು, ಪಿನ್ಸ್ ಅಂಡ್ ನೀಡಲ್ ಸೆನ್ಸೇಷನ್ಸ್ ಅನ್ನುವಂತಹದ್ದು ಅದರಲ್ಲಿ ಕಂಡು ಬರ್ತದೆ. ಕೆಲವೊಮ್ಮೆ ನಾನು ಹೇಳಿರೋ ಪ್ರಕಾರ ಸ್ಪೈನಲ್ಲಿ ಏನಾದರೂ ಟ್ಯೂಮರ್ಸ್ ಆದಾಗ ಅಥವಾ ಮತ್ತೆ ಇನ್ಫೆಕ್ಷನ್ಸ್ ಆದಾಗ ಈ ತರ ಕೂಡ ಕಂಡು ಬರ್ತದೆ. ಓಕೆ ಡಾಕ್ಟರ್, ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು? ಸುಷ್ಮಾ ಅಂತ. ಸುಷ್ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು, ಡಾಕ್ಟರ್ ಇದ್ದಾರೆ. ನಮಸ್ಕಾರ, ಹೇಳಿ ಅಮ್ಮ. ಇದು ಕುತ್ತಿಗೆಯಿಂದ ನೋವು ಸ್ಟಾರ್ಟ್ ಆಗಿ ಇಟ್ ಇಸ್ ಎಕ್ಸ್ಟೆಂಡಿಂಗ್ ಅಪ್ ಟು ದ ರೈಟ್ ಹ್ಯಾಂಡ್ ಸೈಡ್, ಆಗ ಅದು ಕಡಿಮೆ ಆಗ್ತಾ ಇಲ್ಲ. ಅದೊಂದು ಆಯಿಂಟ್ಮೆಂಟ್ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ, TRP ಅಂತ ಒಂದು ಆಯಿಂಟ್ಮೆಂಟ್. ಇದು ಕೂಡ ಮೂಳೆ ಸವೆತದಿಂದ ಆಗುದಾ? ನಿಮ್ಮ ವಯಸ್ಸು ಎಷ್ಟು ಅಮ್ಮ? 50. 50. ಈ ತೊಂದರೆ ನಿಮಗೆ ಯಾವಾಗಿಂದ ಇದೆ? ಇದು ಒಂದೀಗ ಒಂದು 2 ತಿಂಗಳು. ನಿಮಗೆ ಹಾಸ್ಪಿಟಲ್ಗೆ ಬಂದು ಚೆಕ್ಅಪ್ ಎಲ್ಲ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ. ಓಕೆ, ಅದೇನಾದ್ರೂ ಸೀರಿಯಸ್ ಕಂಡೀಷನ್? ಕುತ್ತಿಗೆ ನೋವು ಮುಂಚೆ ನಿಮಗೆ ಮುಂಚೆಯಿಂದ ಇತ್ತ? ನಿಮಗೆ ಇಲ್ಲ ಇಲ್ಲ ಇಲ್ಲ. ಇದು ನಿಮಗೆ ಕುತ್ತಿಗೆ ನೋವು ಮತ್ತೆ ಕೈ ನೋವು ಅಟ್ ದ ಸೇಮ್ ಟೈಮ್ ಸ್ಟಾರ್ಟ್ ಆಗಿದೆ? ಹೌದು, ಇಟ್ ಇಸ್ ಎಕ್ಸ್ಟೆಂಡಿಂಗ್ ಅಪ್ ಟು ದ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ಸ್ಟಾರ್ಟ್ ಆಗಿ ಬ್ಯಾಕ್ ಸೈಡ್ ಇಂದ ಇಟ್ಸ್ ಎಕ್ಸ್ಟೆಂಡಿಂಗ್ ಅಪ್ ಟು ಬ್ಯಾಕ್ ಸೈಡ್ ಇಂದ. ನೀವು ಹೇಳೋ ಪ್ರಕಾರ ಈ ಭಾಗದಲ್ಲಿ ನಿಮಗೆ ನೋವು ಕಂಡು ಬರ್ತದೆ? ಹೌದು ಹೌದು ಹೌದು. ಮತ್ತೆ ಭುಜದಲ್ಲಿ ಯಾವ ಭಾಗದಲ್ಲಿ ಕಂಡು ಬರ್ತದೆ? ಭುಜದಲ್ಲಿ ಹಿಂದೆ ಹಿಂದೆ ಕಂಡು ಬರ್ತದೆ. ಅಪ್ಪರ್ ಅಪ್ಪರ್ ಆರ್ಮ್. ಈಗ ಹಿಂದ್ಗಡೆ ಕಂಡು ಬರ್ತದ ಇಲ್ಲಿ ಸೈಡ್ ಕಂಡು ಬರ್ತದ? ಹಿಂದ್ಗಡೆ.
ಹಿಂದ್ಗಡೆ ಕಂಡು ಬರ್ತದೆ. ಮತ್ತೆ ಫೋರ್ ಆರ್ಮ್ ಅಲ್ಲಿ ಕೂಡ ಕಂಡು ಬರ್ತದೆ ನಿಮಗೆ. ಫೋರ್ ಆರ್ಮ್ ಅಲ್ಲಿ ಕೂಡ ಹೌದು, ಕೆಳಗೆ ಸಮ್ ಟೈಮ್ಸ್ ಸ್ಟಿಲ್ ದ ರಿಸ್ಟ್ ಇಟ್ ಇಸ್ ಎಕ್ಸ್ಟೆಂಡ್. ಮತ್ತೆ ಫಿಂಗರ್ ಅಲ್ಲಿ ನಿಮಗೆ ಫಿಂಗರ್ ಅಲ್ಲಿ ಏನು ಕಂಡು ಬರೋದಿಲ್ಲ. ಇಲ್ಲ ಇಲ್ಲ. ಮತ್ತೆ ಕೈಯಲ್ಲಿ ಬೆರಳುಗಳಲ್ಲಿ ಏನಾದ್ರು ಸ್ಪರ್ಶ ಜ್ಞಾನ ನಿಮಗೆ ಕಡಿಮೆ ಆಗಿದೆಯಾ? ಇಲ್ಲ ಇಲ್ಲ ಇಲ್ಲ, ಆ ತರ ಏನಾಗ್ಲಿಲ್ಲ. ಬಟ್ ನೋವು ಕಂಟಿನ್ಯೂಸ್ ಉಂಟು, ಈಗ ಒಂದ್ 2 ತಿಂಗಳಿಂದ ಉಂಟು. ಯಾವುದಾದ್ರೂ ಒಂದು ಪೊಸಿಷನ್ ಅಲ್ಲಿ ನಿಮಗೆ ನೋವು ಜಾಸ್ತಿ ಆಗ್ತದಾ? ಅಂದ್ರೆ ಸ್ವಲ್ಪ ವರ್ಕ್ ಮಾಡಿದ್ರೆ, ಸ್ವಲ್ಪ ಏನಾದ್ರು ಇದು ಮಾಡಿದ್ರೆ, ವರ್ಕ್ ಸ್ವಲ್ಪ ಹೆಚ್ಚಾದ್ರೆ ಜಾಸ್ತಿ ಆಗ್ತದೆ. ಮತ್ತೆ ರಾತ್ರಿ ಮಲ್ಕೊಂಡಾಗ ನಿಮಗೆ ಹೀಗೆ ಕೈ ಹೀಗೆ ಮೇಲೆ ಇಟ್ಕೊಂಡು ಮಲ್ಕೋಬೇಕು ಅನಿಸ್ತದಾ? ಇಲ್ಲ. ಓಕೆ ಆಯ್ತು. ಓಕೆ ಸರ್, ಹೇಳಿ ಅವರ ಅವರ ತೊಂದರೆ ನನಗೆ ಅರ್ಥವಾಯಿತು. ಅವರು ಅರೌಂಡ್ 50 ವರ್ಷದ ಮಹಿಳೆ. ಅವರಿಗೆ ಕುತ್ತಿಗೆ ನೋವು, ಮತ್ತೆ ಇಲ್ಲಿ ನಾವು ಶೋಲ್ಡರ್ ಬ್ಲೇಡ್ ಅಂತ ಹೇಳ್ತೇವೆ ಅಲ್ಲಿ, ಮತ್ತೆ ಆರ್ಮ್ ಅಲ್ಲಿ ಪೇನ್ ಬರ್ತದೆ. ಇದು ಒಂದು ಕೂಡ ಕ್ಲಾಸಿಕ್ ಸ್ಪೈನಲ್ ಸ್ಟಿನೋಸಿಸ್ ಅಂತ ನಾವು ಏನು ಹೇಳ್ತೇವೆ ಅದರದ್ದು ಒಂದು ಲಕ್ಷಣ. ಅದು ಅವರಿಗೆ ಬಲಗಡೆ ಎರಡು ಕಡೆ ಇಲ್ಲ, ಓನ್ಲಿ ಬಲಗಡೆ ಮಾತ್ರ ಕಂಡು ಬರುವಂತದ್ದು. ಸೊ ಮೋಸ್ಟ್ಲಿ ಅವರಿಗೆ ಆಗಿರುವಂತಹದ್ದು ರೈಟ್ ಸೈಡ್ ಒಂದು ನರ್ವ್ ಅಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಆ ಥರ ಕಂಡು ಬರ್ತದೆ. ಇದು ನರದ ಮೇಲೆ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಡಿಸ್ಕ್ ಪ್ರಾಬ್ಲಮ್ ಕೂಡ ಇರಬಹುದು, ಅಥವಾ ಅಲ್ಲಿ ಮೂಳೆ ಸವೆತದಿಂದ ಕೆಲವೊಮ್ಮೆ ಎಕ್ಸ್ಟ್ರಾ ಮೂಳೆಗಳು ಬೆಳ್ಕೊಂಡು ಜಾಯಿಂಟ್ ದಪ್ಪ ಆಗಿ ಕೂಡ ಒಂದು ನರ ಅದರಲ್ಲಿ ಟೈಟ್ನೆಸ್ ಬಂದಾಗ ನಿಮಗೆ ಈ ಥರ ನೋವುಗಳು ಕಂಡು ಬರ್ತದೆ. ಯೂಶ್ವಲಿ ಇದು ಸ್ಟಾರ್ಟ್ ಆಗಿ ಬೈ 2 to 3 months, ಒಂದು ಫಸ್ಟ್ ಎಪಿಸೋಡ್ ಬಂದಾಗ 2 to 3 months ಇರ್ತದೆ, ದೆನ್ ಕ್ರಮೇಣ ಕಡಿಮೆ ಆಗ್ತದೆ. ಅಕಸ್ಮಾತ್ ಆಗಿ ನೋವಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬರದೇ ಇದ್ದಲ್ಲಿ, ದಿನ ದಿನ ಹೋದಲ್ಲಿ ನೋವು ಜಾಸ್ತಿ ಆದರೆ ನಮಗೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಹೆಚ್ಚಾಗಿ ಒಂದು ನಾನು ಇನ್ನೊಂದು ವಿಷಯ ಹೇಳಬೇಕು ಅನಿಸ್ತೇನೆ. ಈ ಥರ ನೋವು ಕೆಲವೊಮ್ಮೆ ಕಾಮನ್ಲಿ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾದರೂ ಸಡನ್ಲಿ ನೋವು ಕಂಡು ಬಂದಾಗ ಫಸ್ಟಿಗೆ ಅದು ಒಂದು ನಿಮ್ಮ ಹಾರ್ಟ್ ತೊಂದರೆಯಿಂದನೂ ಕೂಡ ಬಂದಿರಬಹುದು. ಸೊ ಅದೊಂದು ನಾನು ನಿಮಗೆ ಹೇಳಲು ಬಯಸ್ತೇನೆ. ಏನಾದರೂ ಸಡನ್ಲಿ ನೋವು ಆರ್ಮಲ್ಲಿ ನೋವು ಜಾಸ್ತಿ ಆದಾಗ, ಕುತ್ತಿಗೆಯಲ್ಲಿ ನೋವು ಜಾಸ್ತಿ ಆದಾಗ ಒಂದು ECG ಒಂದು ಮಾಡಿ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ. ಆದರೆ ಇವ್ರು ಹೇಳೋ ಪ್ರಕಾರ ಆಲ್ರೆಡಿ 2 months ಇದೆ, ಕೆಲಸ ಮಾಡಿದಾಗ ಬರ್ತದೆ ಮತ್ತು ತಾನೇ ಕಡಿಮೆ ಆಗ್ತದೆ ಅಂತಂದರೆ ಪ್ರೊಬೆಬ್ಲಿ ಅವರಿಗೆ ಅದು ಹಾರ್ಟದ್ದು ತೊಂದರೆಯಿಂದ ಇರಲಿಕ್ಕಿಲ್ಲ. ಓಕೆ, ಹಾಗೆ ಡಾಕ್ಟರ್, ನಾವೀಗ ಲಕ್ಷಣಗಳ ಬಗ್ಗೆ ಮಾತಾಡ್ತಾ ಇದ್ವಿ, ನೀವು ಹೇಳಿರುವಂಥ ಲಕ್ಷಣಗಳು ಬೇರೆ ಯಾವ ತೊಂದರೆಗಳಿಂದ ತೊಂದರೆಗಳಲ್ಲಿ ಕಾಣಿಸ್ಬೋದು ಅಂತ ಅದನ್ನು ಕಂಟಿನ್ಯೂ ಮಾಡ್ಬೋದು ಡಾಕ್ಟರ್? ಈ ಥರ ಕೆಲವೊಮ್ಮೆ ನರದ ಬ್ರೈನ್ ತೊಂದರೆಯಿಂದ ಕೂಡ ಅಥವಾ ನರದ ವೀಕ್ನೆಸ್ದಿಂದ ಕೂಡ ಈ ಥರ ಬರಬಹುದು. ನಾನು ಆಲ್ರೆಡಿ ನಿಮಗೆ ಹೇಳಿರೋ ಪ್ರಕಾರ ಡಯಾಬಿಟಿಸ್ ಇದ್ದವರಲ್ಲಿ, ಮಧುಮೇಹ ರೋಗ ಇದ್ದವರಲ್ಲಿ ಕೆಲವೊಮ್ಮೆ ನರಗಳು ವೀಕ್ ಆಗ್ತದೆ. ಸೊ ಅದರಿಂದಾಗಿ ಕೈಯಲ್ಲಿ ಮರಗಟ್ಟಿದ ಆಗೋದು, ಸೆನ್ಸೇಷನ್ಸ್ ಕಡಿಮೆ ಆಗೋದು, ಸ್ಟ್ರೆಂತ್ ಕಡಿಮೆ ಆಗುವಂಥದ್ದು ಅದರಲ್ಲಿ ಕಂಡು ಬರಬಹುದು. ಮತ್ತು ನಾನು ಆಲ್ರೆಡಿ ಒಂದು ಕಂಡೀಷನ್ ಹೇಳೋ ಪ್ರಕಾರ ಕೆಲವೊಮ್ಮೆ ನಾವು ಅಂಜಾನ ಅಂತಲೇ ಹೇಳ್ತೇವೆ, ಆವಾಗ ವಿಪರೀತ ನೋವು ಲೆಫ್ಟ್ ಸೈಡ್ ಕಾಮನ್ಲಿ ಬರುವಂಥದ್ದು ಕೂಡ ಕಂಡು ಬರ್ಬೋದು. ಬಟ್ ಅದರ ವಿಷಯ ಹೇಗಪ್ಪ ಅಂದರೆ ಅದು ಸಡನ್ಲಿ ಬರ್ತದೆ, ವಿದೌಟ್ ಎನಿ ಈವೆಂಟ್ ಸಡನ್ಲಿ ಕಂಡು ಬರ್ತದೆ. ಜಾಸ್ತಿ ಕಂಡು ಬರುವುದು ಶುಗರು ಮತ್ತು ಹೈಪರ್ ಟೆನ್ಷನ್ ಇದ್ದವರಲ್ಲಿ. ಇನ್ನೊಂದು ನಾನು ಹೇಳೋ ಪ್ರಕಾರ ಬೆನ್ನು ಮೂಳೆಯಲ್ಲಿ ಏನಾದರೂ ಟ್ಯೂಬರ್ಕ್ಲೋಸಿಸ್ ಆಗಿತ್ತು ಅಥವಾ ಟ್ಯೂಮರ್ಸ್ ಆಗಿತ್ತು, ಅದು ಕೂಡ ವಯಸ್ಸಾದವರಲ್ಲಿ ಕಂಡು ಬರ್ತದೆ. ಹಾಗೆ ಡಾಕ್ಟರ್, ಈ ಲಕ್ಷಣಗಳು ಕಂಡು ಬಂದಾಗ ನಾವು ಯಾವಾಗ ಡಾಕ್ಟರ್ ಅನ್ನ ಅಂದ್ರೆ ಭೇಟಿ ಆಗ್ಬೇಕು, ಸಡನ್ ಅಂದ್ರೆ ಕೂಡಲೇ ಹೋಗ್ಬೇಕಾ ಅಥವಾ ಕೆಲವರು ಒಂದ್ ಸ್ವಲ್ಪ ದಿನ ಹೋಗಿ ನೋಡುವ ಅಂತ ಹೇಳಿ ಒಂದ್ ಲೇಟ್ ಮಾಡ್ತಾರೆ, ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಲೇಟ್ ಹೋದ್ರೆ ಡಾಕ್ಟರ್ ಬಳಿ? ಓಕೆ, ಇದು ನಾನು ಲಕ್ಷಣ ಹೇಳಿರೋ ಪ್ರಕಾರ ಇದು ನರದ ವೀಕ್ನೆಸ್ ಇಂದ ನಮಗೆ ಈ ತೊಂದರೆಗಳು ಕಂಡು ಬರ್ತದೆ. ಕೈಯಲ್ಲಿ ಜುಮುಜುಮು ಅನ್ನೋದು, ಕೈ ಮರಗಟ್ಟದಂಗೆ ಆಗುವಂಥದ್ದು, ಮತ್ತೆ ನಡೆಯೋದ್ರಲ್ಲಿ ಬ್ಯಾಲೆನ್ಸ್ ತಪ್ಪುವುದು, ಅದು ಒಂದು ಸಂಕೇತ. ಈ ಸಾಕಷ್ಟು ಬಾರಿ ನಾವು ನಮ್ಮ ವಯಸ್ಸಾದವರಲ್ಲಿ ನಮ್ಮ ಮನೆಯಲ್ಲಿ ನೋಡಿರ್ಬೋದು, ವಯಸ್ಸಾದವರಿಗೆ ಅವರು ಕೆಲವೊಮ್ಮೆ ನಡಿಬೇಕಾದ್ರೆ ಬ್ಯಾಲೆನ್ಸ್ ತಪ್ಪುತ್ತಾರೆ. ಸೊ ಅದು ಕೂಡ ಈ ಸ್ಪೈನಲ್ ಸ್ಟೆನೋಸಿಸ್ದ ಒಂದು ಲಕ್ಷಣ ಇರಬಹುದು. ಕೆಲವೊಮ್ಮೆ ಇದು ಇದ್ದರೂ ಕೂಡ ಏನೋ ವಯಸ್ಸಾಗಿದೆ ಅಂತ, ಮೋಸ್ಟ್ಲಿ ಅದರಿಂದ ನಮಗೆ ಬ್ಯಾಲೆನ್ಸ್ ತಪ್ಪಿದೆ ಅಂತ ಕೂಡ ತಿಳ್ಕೊಂಡು ಅದನ್ನು ಕೆಲವೊಮ್ಮೆ ನೆಗ್ಲೆಕ್ಟ್ ಮಾಡಿದಾಗ ಕೆಲವೊಮ್ಮೆ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಮೂಳೆ ಎಲ್ಲ ಮುರ್ಕೊಂಡು ಬರುವಂಥ ಚಾನ್ಸಸ್ ಕೂಡ ಇರ್ತದೆ. ಕೆಲವೊಮ್ಮೆ ತಲೆ ಏನ ಪೆಟ್ ಪೆಟ್ಟಾಯ್ತಪ್ಪ ಅಂತಂದರೆ ಇದು ಸ್ಟೆನೋಸಿಸ್ ಜಾಸ್ತಿಯಾಗಿ ಪ್ಯಾರಲಿಸಿಸ್ ಕೂಡ ಆಗ್ಬೋದು. ನಮ್ಮ ಕೈಗಳು ಮತ್ತು ಕಾಲುಗಳಲ್ಲಿ ಪ್ಯಾರಲಿಸಿಸ್ ಕೂಡ ಆಗುವ ಸಂಭಾವನೆ ಇರ್ತದೆ. ಸೊ ಅದಕ್ಕಾಗಿ
ನೀವು ಈ ಥರ ಅರ್ಲಿ ಲಕ್ಷಣಗಳು ಕಂಡು ಬಂದಲ್ಲಿ ನೀವು ವೈದ್ಯರನ್ನು ಕಾಣೋದು ಉತ್ತಮ. ಓಕೆ, ಹಾಗೆ ಡಾಕ್ಟರ್, ಈಗ ಒಂದು ನಾವು ಸ್ಲೈಡ್ ಅನ್ನು ನೋಡ್ತಾ ಇದ್ವಿ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಈ ಒಂದು ಚಿತ್ರದಲ್ಲಿ ನಾನು ನಿಮಗೆ ಹೇಳಬೇಕಾಗಿತ್ತಂದರೆ, ಈ ಚಿತ್ರದಲ್ಲಿ ಅದರಲ್ಲಿ ಬಲಭಾಗದ ಚಿತ್ರದಲ್ಲಿ ನಿಮಗೆ ಕಂಡು ಬರುವಂಥದ್ದು ಒಂದು ವರ್ಟಿಬ್ರ, ಅದರ ಮೇಲ್ಗಡೆ ಒಂದು ಡಿಸ್ಕ್ ಇದೆ, ಮತ್ತು ಒಳಗಡೆ ಒಂದು ಕೊಳವೆ ಇದೆ, ಅದರಲ್ಲಿ ಯೆಲ್ಲೋ ಕಲರ್ ನೀವು ನೋಟ್ಸ್ ಡಾಟ್ಸ್ ನೋಡ್ಬೋದು, ಅದು ಸ್ಪೈನಲ್ ಕಾರ್ಡದ್ದು ಒಂದು ಪಾರ್ಟ್. ಅದು ಒಂದು ಟನಲಲ್ಲಿ ಇರ್ತದೆ, ಕೊಳವೆಯಲ್ಲಿ ಇರ್ತದೆ. ಬಟ್ ಅದೇ ನೀವು ಚಿತ್ರದ ಎಡಭಾಗದಲ್ಲಿ ನೋಡಿದಾಗ ಅದು ವಯಸ್ಕರಲ್ಲಿ ಆಗುವಂಥ ಚೇಂಜಸ್ಸು ನೀವು ನೋಡ್ಬೋದು. ಅಲ್ಲಿ ಅದು ಏನು ಸ್ಪೈನಲ್ ಕೆನಾಲ್ ಅಂತ ನಾವು ಹೇಳ್ತೇವೆ, ಅದು ಚಿಕ್ಕದಾಗಿದೆ. ಮತ್ತು ಅಲ್ಲಿ ಒಂದು ನರಗಳು ಏನು ಹೊರಗಡೆ ಬರ್ತಿದೆ ಬಲಗಡೆ ಮತ್ತು ಎಡಗಡೆಯಿಂದ, ಅದು ಅದರ ಮೇಲೆ ಪ್ರೆಷರ್ ಉಂಟಾಗಿದೆ. ಸೊ ಇದರಿಂದಾಗಿ ನಮಗೆ ಈ ನರದ ಸಿಂಪ್ಟಮ್ಸು ನಮಗೆ ಕಂಡು ಬರಬಹುದು. ಸೊ ಈ ಒಂದು ಇದು ಅಂದರೆ ಯಾವುದು ಕಾಯಿಲೆ ಅಲ್ಲ, ಇದು ಎಲ್ಲರಲ್ಲೂ ಆಗುವಂಥದ್ದು ಒಂದು ಚೇಂಜ್, ಏಜ್ ರಿಲೇಟೆಡ್ ಚೇಂಜಸ್ ಅಂತ ನಾನು ಇದಕ್ಕೆ ಹೇಳಬಹುದು. ಓಕೆ ಡಾಕ್ಟರ್, ನಮಗೆ ಲಕ್ಷಣಗಳು ಕಾಣಿಸಿಕೊಂಡಾಗ ನಾವು ಯಾರನ್ನು ಭೇಟಿ ಆಗಬೇಕು, ಅದಕ್ಕೆ ಏನು ಸ್ಪೆಷಲಿಸ್ಟ್ಗಳನ್ನು ಭೇಟಿ ಆಗಬೇಕಂತ ಉಂಟು ಡಾಕ್ಟರ್? ಹಾಗೆ ಈ ಥರ ಲಕ್ಷಣ ಕಂಡು ಬಂದಲ್ಲಿ ನೀವು ಭೇಟಿಯಾಗುವುದು ಒಂದು ನರರೋಗ ತಜ್ಞರಿಗೆ ಭೇಟಿಯಾಗಬಹುದು, ಅಥವಾ ಓಕೆ ಯಾರು ಮೂಳೆ ತಜ್ಞರು ಈ ಸ್ಪೈನಲ್ಲಿ ಸ್ಪೆಷಲೈಸ್ ಮಾಡ್ಕೊಂಡಿದ್ದಾರೋ ಅಥವಾ ನ್ಯೂರೋ ಸರ್ಜನ್ ಅವರಿಗೆ ಅವರು ತೋರಿಸಬೇಕಾಗುತ್ತದೆ. ಓಕೆ, ಹಾಗೆ ಡಾಕ್ಟರ್, ಈ ತೊಂದರೆಗಳು ಬಂದಾಗ ನಾವು ಹೇಗೆ ಕಂಡು ಹಿಡಿಯುವುದು ಇದನ್ನು? ಇದು 90% ಆಫ್ ದ ಟೈಮ್ ಇದು ತೊಂದರೆ ನಮಗೆ ಗೊತ್ತಾಗೋದು ಕ್ಲಿನಿಕಲ್ ಎಕ್ಸಾಮಿನೇಷನಿಂದ, ಅವರನ್ನು ಪರೀಕ್ಷೆ ಮಾಡಿದಲ್ಲಿ ಕಂಡು ಬರ್ತದೆ. ಮತ್ತು ನಮಗೆ ಕನ್ಫರ್ಮ್ ಮಾಡಲಿಕ್ಕೆ ನಾವು ಅದಕ್ಕೆ ಒಂದು ಸ್ಪೈನದ್ದು MRI ಮಾಡ್ತೇವೆ. ನಿಮಗೆ ಈ ಚಿತ್ರದಲ್ಲಿ ಕಂಡು ಬರುವಂಥದ್ದು ಎರಡು ಚಿತ್ರಗಳಿವೆ, ಅದರಲ್ಲಿ ನಿಮ್ಮ ಸ್ಕ್ರೀನಲ್ಲಿ ಬಲಭಾಗದಲ್ಲಿ ಕಂಡು ಬರುವಂಥದ್ದು ನಾರ್ಮಲ್ MRI ಸರ್ವೈಕಲ್ ಅಂದರೆ ಕುತ್ತಿಗೆಯದ್ದು MRI ಇನ್ನು ಹಾಕ್ಬೋದು ಅದು. ಓಕೆ, ಮತ್ತು ಎಡಭಾಗದಲ್ಲಿ ಕಂಡು ಬರುವಂಥ ಈ ಚಿತ್ರ ನಮ್ಮ ಲೋವರ್ ಬ್ಯಾಕ್ ಲಂಬಾರ್ ಸ್ಪೈನದ್ದು. ನೀವು ಬಲಗಡೆ ಮತ್ತು ಎಡಗಡೆ ನೋಡಬಹುದು, ಅದು ಸ್ಪೈನಲ್ ಕೆನಾಲ್ ಮಿಡ್ ಲೈನಲ್ಲಿ ಏನು ಕಂಡು ಬರ್ತದೆ ನೋಡಿ, ಅದು ಕೆನಾಲ್ ಚಿಕ್ಕದಾಗಿದೆ. ಇದೇ ನಾವು ಹೇಳುವಂಥದ್ದು ಸ್ಪೈನಲ್ ಸ್ಟಿನೋಸಿಸ್ ಅಂತ. ಸೊ ಇದು ಸಾಧಾರಣವಾಗಿ ಕಂಡು ಬರುವಂಥ ಎಲ್ಲರಲ್ಲಿ ಆಗುವಂಥ ಒಂದು ಚೇಂಜಸ್. ಕೆಲವೊಬ್ಬರಲ್ಲಿ ಅದರ ಲಕ್ಷಣಗಳು ತುಂಬ ವಿಪರೀತವಾಗಿ ಬರ್ತದೆ, ಕೆಲವೊಬ್ಬರಲ್ಲಿ ಅಷ್ಟು ಕಂಡು ಬರೋದು ಸಾಧಾರಣವಾಗಿ ಅಷ್ಟು ಜಾಸ್ತಿ ಕಂಡು ಬರೋದಿಲ್ಲ. ಅರ್ಲಿ ಸ್ಟೇಜಲ್ಲಿ ಕಂಡು ಬಂದಲ್ಲಿ ನೀವು ನರರೋಗ ತಜ್ಞರು ಅಥವಾ ನ್ಯೂರೋ ಸರ್ಜನ್ ಅಥವಾ ಸ್ಪೈನ್ ಸರ್ಜನ್ ಆರ್ಥೋಪೆಡಿಕ್ ಸ್ಪೈನ್ ಸರ್ಜನ್ ಇದ್ದಲ್ಲಿ ಅವರು ತೋರಿಸಬಹುದು. ಇದಕ್ಕೆ MRI ಅಗತ್ಯ, ಮತ್ತು ಬೇರೆ ತೊಂದರೆ ಕೂಡ ಇಲ್ಲಂತ ಎಕ್ಸ್ಕ್ಲೂಡ್ ಮಾಡಲಿಕ್ಕೆ ನಮಗೆ ನರ್ವ್ ಕಂಡಕ್ಷನ್ ಸ್ಟಡೀಸ್ ಅಂತ ಕೂಡ ನಾವು ಮಾಡ್ತೇವೆ. ಓಕೆ ಡಾಕ್ಟರ್, ಹಾಗೆ ಒಂದು ಕರೆ ಕೂಡ ಇದೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ ಸರ್, ತಮ್ಮ ಪ್ರಶ್ನೆ ಏನಿದೆ ಕೇಳ್ಬಹುದು. ನನಗೆ ಬೆನ್ನು ನೋವಿನ ಸಮಸ್ಯೆ, ಸ್ವಲ್ಪ ಡಾಕ್ಟರ್ ಮಾತಾಡ್ಬೋದಾ? ಓಕೆ, ಮಾತಾಡಿ ಡಾಕ್ಟರ್, ಹೇಳಿ. ಕೇಳಿಸ್ತಾ ಇದೆ. ನಮಸ್ಕಾರ, ಹೇಳಿ. ನಮಸ್ಕಾರ. 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 ನನಗೆ ಬೆನ್ನು ನೋವು 4 ವರ್ಷದಿಂದ ಇದೆ. ಹೇಳಿ. ಕೂತ್ಕೊಳ್ಳುವಾಗ ನಡೆಯುವಾಗ ಏನ್ ಪ್ರಾಬ್ಲಮ್ ಇಲ್ಲ, ಕೂತ್ಕೊಳ್ಳುವಾಗ ಮನೆಯಲ್ಲಿ ಮಲಗುವಾಗ ಪ್ರಾಬ್ಲಮ್ ಇಲ್ಲ, ನಡೆಯುವಾಗ ಹೌದು ಹಿಂದುಗಡೆ ಒಂದು ಹಿಡಿದಾಗೆ ಹಿಡಿದು ಶೀತ ನಡೀಲಿಕ್ಕೆ ಆಗುದಿಲ್ಲ. ಎಲ್ಲಿ ಎಲ್ಲಿ ನಿಮಗೆ ಹಿಡಿದಾಗ ಆಗ್ತದೆ? ಹಿಂದುಗಡೆಯಿಂದ ಮತ್ತೆ ಒಂದೊಂದ್ಸಾರಿ ಒಂದು ಮೇಲೆ ಇರ್ತದೆ, ಒಂದೊಂದ್ಸಾರಿ ಸೈಡ್ ಅಲ್ಲಿ ಎಡಬದಿ ಮತ್ತು ಬಲ ಬದಿಯಲ್ಲಿ ಕೂಡ ನೀವು ನೋವು ಇರ್ತದೆ. ಅದು ಒಂದೇ ರೀತಿ ಇರುದಿಲ್ಲ ನೋವು. ಮತ್ತೆ ಒಂದೊಂದ್ಸಾರಿ ನಾನು ಈಗ ಪೇಟೆಗೆ ಹೋಗಿ ಒಂದು ಕಡೆಯಲ್ಲಿ ನಿಂತು ನಡೆಯುವಾಗ ಪುನಃ ಅಲ್ಲಿ ನೋವು ಇರುತ್ತದೆ. ಎದುರು ಕಡೆ ಕಾಲಲ್ಲಿ ನೋವು ಬರ್ತದೆ, ಎರಡು ಕಡೆ. ಎರಡು ಕಾಲಲ್ಲಿ ನೋವು ಬರ್ತದೆ, ಒಂದು ಕಾಲಲ್ಲಿ ನೋವು ಬರ್ತದೆ? ಎರಡು ಕಾಲಲ್ಲಿ ಎದುರುಗಡೆ ಸ್ವಲ್ಪ ಬಿಗಿ ಹಿಡಿದಾಗೆ ಆಗ್ತದೆ. ಅವಾಗ ನೀವು ಏನ್ ಮಾಡ್ತೀರಾ? ಅವಾಗ ನಾನು ಮತ್ತೆ ನಡೀತೇನೆ, ಕೇಳ್ತಾರೆ ಜನರು ಏನ್ ಕಾಲು ನೋವು ನಿಮ್ಗೆ. ನಿಮ್ಗೆ ಅವಾಗ ಕಾಲು ಸೋತ್ಕೊಂಡು ನಿಮ್ಗೆ ಕುತ್ಕೊಳ್ಬೇಕು ಅನಿಸ್ತದ? ಅದೇನಿಲ್ಲ ನನ್ಗೆ, ಅಂದ್ರೆ ಇದು ಹೇಳ್ದಾಗೆ ಆಗುದು, ನರ ಉಂಟಾಗೆ ಆಗುದು. ಅದು ಒಮ್ಮೊಮ್ಮೆ ಭಿನ್ನ ಹಿಂಭಾಗದಲ್ಲಿ ಇರ್ತದೆ, ಒಮ್ಮೊಮ್ಮೆ ಸೈಡ್ ಅಲ್ಲಿ ಇರ್ತದೆ, ಎಡಬದಿ ಬಲಬದಿಯಲ್ಲಿ. ಒಮ್ಮೊಮ್ಮೆ ಎದುರುಗಡೆ ಇಲ್ಲಿಯಾದ್ರು ನಂಗೆ ಕೆಲ್ಸಕ್ಕೆ ಹೋದ ಅಂಗಡಿಯಲ್ಲಿ ತರಬೇತಿ ಕೊಡ್ತಾ ನಿಲ್ತೇನೆ, ಆವಾಗ ನಂಗೆ ಅದು ಭಿನ್ನಿಂದ ಹೋಗ್ತದೆ ಎದುರುಗಡೆ. ಎದುರುಗಡೆ ಅವಾಗ ನಿಮ್ಮ ಕಾಲು ಚರ್ಮದಲ್ಲಿ ಏನಾದ್ರೂ ಸ್ಪರ್ಶ ಜ್ಞಾನ ಕಡಿಮೆ ಆಗಿರ್ತದ, ಅಥವಾ ನಿಮಗೆ ಉರಿತ ಬಂದಾಗೆ ಅಥವಾ ಇರುವೆ ಇರುವೆ ಬಂದ ಹಾಗೆ ಆಗ್ತದ, ಅಥವಾ ಒಂದು
ನಿಮ್ಮ ವಯಸ್ಸು ಎಷ್ಟು ಹೇಳಿದ್ರಿ? ಸಣ್ಣದಲ್ಲಿ ಆಡುವಾಗೆಲ್ಲ ಸ್ಟೆಮಿನಾ ಒಂದು ಇದು ಹೌದು ಟೀಚರ್ ಅಲ್ವಾ, ಆ ರೀತಿ ಆಗ್ತದೆ. ನಿಮ್ಮ ಏಜ್ ಎಷ್ಟು ಅಂತ ಹೇಳಿದ್ರಿ? 67 ವರ್ಷ. ಈ ತೊಂದರೆ ನಿಮಗೆ ಕಾಲು ನೋವು ನಿಮಗೆ ದಿನ ದಿನ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ, ಅದೇ ರೀತಿ ಇದೆ. ಅದೇ ರೀತಿ ಇದೆ. ಮತ್ತೆ 4 ವರ್ಷ ಆಯ್ತು ಸ್ಟಾರ್ಟ್ ಆಗಿ, 4 ವರ್ಷ ಆಯ್ತು. ನಾನು ಇದಕ್ಕೆ ಅಲೋಪತಿ ಮೆಡಿಸಿನ್ ಮಾಡಿದ್ವಿ, ಮತ್ತೆ ನಾನು ಇದು ಉದ್ಯಾವನದಲ್ಲಿ ಆಯುರ್ವೇದ ಮೆಡಿಸಿನ್ ಮಾಡಿದ್ವಿ. ಆನಂದ ಇದು ನಮ್ಮ ಮತ್ತೊಂದು ಉಂಟಲ್ವಾ, ನಮ್ಮ ಹೋಮಿಯೋಪತಿ ಕೂಡ ಮಾಡಿದ್ವಿ. ಏನ ಇಂಪ್ರೂವ್ ಇಲ್ವಾ, ಈಗ ಬರೀ ಎಣ್ಣೆ ಮಾಡ್ತೀವಿ. ನಿಮ್ಮ ನಡೆಯೋ ಕೆಪಾಸಿಟಿ ಡೇ ಬೈ ಡೇ ಈ ನೋವಿನಿಂದ ಕಡಿಮೆ ಆಗ್ತಾ ಇದೆಯಾ? ನಿಮ್ಮ ನಡೆಯೋ ಅದು ಕೆಪಾಸಿಟಿ ದಿನಕ್ಕೆ ದಿನ ಕಡಿಮೆ ಆಗ್ತಾ ಇದೆಯಾ ಇದರಿಂದಾಗಿ? ಬೇರೆ ಏನ್, ನಮ್ಗೆ ಶುಗರ್ ಉಂಟು, ಶುಗರ್ ಕಂಟ್ರೋಲ್ ಉಂಟು. ನಾನು ಒಂದು ಆಯುರ್ವೇದಿಕ್ ಮನಿಯಲ್ಲ ತಗೊಳ್ತೇನೆ, ನಾನು ಟ್ಯಾಬ್ಲೆಟ್ ಅದು 130-140 ಒಳಗೆ ಇದೆ ಶುಗರ್. ಮತ್ತೆ ಬಿಪಿ ಅದು ಕೂಡ ಕಂಟ್ರೋಲ್ ಅಲ್ಲಿ ಇದೆ ಬಿಪಿ. ಮತ್ತೆ ಯಾವ್ದು ಇಲ್ಲ, ಕಾಯಿಲೆ ಇಲ್ಲ. ಮತ್ತೆ ನನಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಏನಿಲ್ಲ. ನಿಮಗೆ ಕೆಳಗಡೆ ಕೂತ್ಕೊಂಡು ಹೇಳಲಿಕ್ಕೆ ಆಗ್ತದ? ಸರ್, ಏನು ಕೆಳಗಡೆ ಕೂತ್ಕೊಳ್ಳಿ, ನಾನೀಗ ಖುಷಿಯಲ್ಲಿ ಕೂತ್ಕೊಂಡೆ ಮಾತಾಡೋದು, ಏನಿಲ್ಲ ನನಗೆ ಸಮಸ್ಯೆ ಇಲ್ಲ. ಕೂತ್ಕೊಳ್ಳೋಗಿಲ್ಲ, ಮಲಗುವಾಗಿಲ್ಲ, ಏನಿಲ್ಲ. ನಾನ್ ಕೂತು ಮೇಲೆ ಹೇಳುವಾಗ ನನ್ಗೆ ಅಲ್ಲಿ ಹಿಡಿತದೆ, ಸೀದ ಇಟ್ಕೊಂಡು ನಡೀಲಿಕ್ಕೆ ಆಗುದಿಲ್ಲ. ಆಯ್ತು. ಇವರು ಕೂಡ ಹೇಳೋ ಪ್ರಕಾರ ಅವರಿಗೂ ನಮಗೆ ಲಂಬಾರ್ ಸ್ಪೈನಲ್ ಸ್ಟೆನೋಸಿಸ್ ಅಂತ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ಲಕ್ಷಣಗಳು ಅವರಲ್ಲಿ ಕಂಡು ಬರ್ತದೆ. ಅವ್ರು ಹೇಳುವಂಥದ್ದು ಅವರು ವಯಸ್ಕರು, ಮತ್ತೆ ಅವರಿಗೆ ಒಂದು ಬೆನ್ನು ನೋವು ಬರ್ತದೆ, ಮತ್ತೆ ಸ್ವಲ್ಪ ದೂರ ನಡೆದರೆ ತೊಡೆಯಲ್ಲಿ ನೋವು ಬರ್ತದೆ ಅಂತ ಹೇಳಿದ್ರು. ಫ್ರಂಟಲ್ಲಿ ತೊಡೆಯಲ್ಲಿ ನೋವು ಬರ್ತದೆ, ಮತ್ತೆ ಪಿನ್ಸ್ ಆ್ಯಂಡ್ ಡಿಲ್ ಸೆನ್ಸೇಷನ್ಸ್ ಅಂದರೆ ಇರುವೆ ಕಾಲಲ್ಲಿ ಇರುವೆ ಬಂದಾಗೆ ಆಗ್ತದೆ. ಇದು ಗ್ರ್ಯಾಜುವಲ್ ಆಗಿ ಕ್ರಮೇಣವಾಗಿ ಅವರು ನಡೆಯೋ ಕೆಪಾಸಿಟಿ ಅದನ್ನು ಕಡಿಮೆ ಗ್ರ್ಯಾಜುವಲಿ ಆಗ್ತಾ ಇದೆ. ಸೊ ಇದು ಕೂಡ ಇದು ಲಂಬಾರ್ ಸ್ಪೈನಲ್ ಸ್ಟೆನೋಸಿಸ್ ಅಂತ ನಾವು ಹೇಳ್ತೇವೆ, ಅದರದೇ ಒಂದು ಲಕ್ಷಣ. ಅವರು ಇನ್ ಕೇಸ್ ಅವರು MRI ಸ್ಕ್ಯಾನು ಮಾಡಿಲ್ಲಪ್ಪ ಅಂತಂದರೆ ಒಂದು ನರರೋಗ ತಜ್ಞರಿಗೆ ಕಂಡು ಸ್ಕ್ಯಾನ್ ಮಾಡಬೇಕಾಗ್ತದೆ. ಹಾಗೇನಾದರೂ ಸ್ಪೈನಲ್ ಸ್ಟೆನೋಸಿಸ್ ಅಂತ ಕಂಡು ಬಂದು ಮತ್ತು ಅದರಿಂದ ಮಾತ್ರೆಯಿಂದ ಮತ್ತು ಎಕ್ಸಸೈಸ್ ಮಾಡೋದ್ರಿಂದ ಏನಾದರೂ ಉತ್ತಮ ಕಂಡು ಬಂದಿಲ್ಲಪ್ಪ ಅಂತಂದರೆ ಕೆಲವೊಮ್ಮೆ ನಮಗೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಕೂಡ ಬೇಕಾಗ್ತದೆ. ಬಟ್ ಇದಕ್ಕೆ ಇದು ಮಾಡೋ ಮುಂಚೆ ನಮಗೆ ಒಂದು MRI ಸ್ಕ್ಯಾನ್ ಮಾಡಬೇಕಾಗ್ತದೆ. ಓಕೆ, MRI ಸ್ಕ್ಯಾನ್ ಮಾಡಬೇಕಾಗ್ತದೆ. ಇದಕ್ಕಿಂತಲೂ ಮುಂಚೆ ಕೂಡ ಒಂದಿಬ್ರು ಕಾಲರ್ಸ್ ಫೋನ್ ಮಾಡಿದ್ರಲ್ಲ ಅವರಿಗೆ, ಅದು ಅವರು ಕೂಡ ಒಬ್ಬರಿಗೆ ಓನ್ಲಿ ಬ್ಯಾಕ್ ಪೇನ್ ಇತ್ತು, ಇನ್ನೊಬ್ಬರಿಗೆ ನೆಕ್ ಪೇನ್ ವಿತ್ ಆರ್ಮ್ ಪೇನ್ ಇತ್ತು, ಇವರಿಗೆ ಬೆನ್ನು ಪ್ಲಸ್ 2. ಸೊ ಇದೆಲ್ಲವೂ ಕೂಡ ಸ್ಪೈನಲ್ ಸ್ಟೆನೋಸಿಸ್ ದೇ ಲಕ್ಷಣಗಳು. ಒಬ್ಬರಿಗೆ ಲಕ್ಷಣ ಇನ್ನು ಬಂದಿಲ್ಲ, ಅವರಿಗೆ ಓನ್ಲಿ ಬ್ಯಾಕ್ ಪೇನ್ ಮಾತ್ರ ಇದೆ, ಒಬ್ಬರಿಗೆ ಆರ್ಮ್ ಪೇನ್ ಇದೆ, ಇನ್ನೊಬ್ಬರಿಗೆ ಕಾಲಲ್ಲಿ ಸೆಳೆತ ಕಂಡು ಬರ್ತದೆ. ಸೊ ಓನ್ಲಿ ಬ್ಯಾಕ್ ಪೇನ್ ಇದ್ದಲ್ಲಿ ಎಕ್ಸಸೈಸಸ್ಸು ಮತ್ತು ಮೆಡಿಸಿನ್ಸು ಮತ್ತು ಲೋಕಲ್ ಜೆಲ್ ಮತ್ತು ಸ್ವಲ್ಪ ಫಿಸಿಯೋಥೆರಪಿಯಿಂದ ಕಡಿಮೆ ಆಗ್ತದೆ. ಆರ್ಮ್ ಪೇನ್ ಇದ್ದಲ್ಲಿ ತುಂಬ ಸೆಳೆತ ಬರ್ತಿತ್ತು, ಅದು ಕಡಿಮೆ ಆಗ್ತಾಯಿಲ್ಲಪ್ಪ ಅಂತಂದರೆ ನಾವೊಂದು ಅವ್ರದ್ದು MRI ಸ್ಕ್ಯಾನ್ ಮಾಡಿ ನೋಡಬೇಕಾಗ್ತದೆ. ಏನಾದರೂ ಡಿಸ್ಕ್ ತೊಂದರೆ ಉಂಟಾ ಅಥವಾ ಸ್ಪೈನಲ್ ಸ್ಟೆನೋಸಿಸ್ ಉಂಟಾ, ಮತ್ತೆ ಬೇರೆ ತೊಂದರೆ ಉಂಟಾ ನೋಡಬೇಕಾಗ್ತದೆ. ಓಕೆ ಓಕೆ ಸರ್, ಹಾಗೆ ಇನ್ನೊಂದು ಕರೆ ಕೂಡ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ನಾನು ಸತೀಶ್ ಪುತ್ತೂರಿಂದ, ಲಕ್ಷಣಗಳ. ಓಕೆ ಸರ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಬಹುದು ಡಾಕ್ಟರ್ ಬಳಿ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ನಾನು ಸ್ಪೈನಲ್ ಇಂಜುರಿ ಪೇಷಂಟ್. ಓಕೆ, ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ ಸರ್. ನಾವು ಯಾವಾಗ ಆಗಿತ್ತು ನಿಮಗೆ? ಏನು ಸರ್, ಯಾವಾಗ ಪೆಟ್ಟಾಗಿದ್ದು? ನಮಗೊಂದು 3 ವರ್ಷ ಆಯ್ತು ಸರ್. ಹಾಂ, ಯಾವ ಭಾಗದಲ್ಲಿ ಪೆಟ್ಟಾಗಿತ್ತು ನಿಮಗೆ? ಅದು ಕುತ್ತಿಗೆ ಭಾಗದಲ್ಲಿ. ಕುತ್ತಿಗೆದಲ್ಲಿ? ಕಾರಣ ಹೌದು ಕೈಯಲ್ಲಿ ಸ್ವಲ್ಪ ಮೂಮೆಂಟ್ ಕಮ್ಮಿ ಇರ್ತದಲ್ಲ ಸರ್. ಹಾಂ, ಮತ್ತೆ ನಿಮ್ಮ ಕಾಲಲ್ಲಿ ಮೂಮೆಂಟ್ ಹೇಗಿದೆ? ಕಾಲಲ್ಲಿ ಏನು ಮೂಮೆಂಟ್ ಇಲ್ಲ ಸರ್, ಎರಡು ಕಾಲಲ್ಲಿ ಒಂದು ಕಾಲದ ಪ್ರಾಬ್ಲಮ್ ಆಗಿದೆ, ಒಂದು ಕಾಲು ಸೆಳೆತ ಸರ್, ಒಂದು ಕಾಲು ಕೆಳಗೆ ಹೋಗುದು ಮೇಲೆ ಬಂದು ಕೆಳಗೆ ಹೋಗುದು ಮೇಲೆ. ಅದು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ತಂತಾಯ ಮೂಮೆಂಟ್ಸ್ ಆಗುತ್ತದೆ. ಕಂಟ್ರೋಲ್ ಇಲ್ಲ ಸರ್. ಕಂಟ್ರೋಲ್ ಇಲ್ಲ. ನಿಮಗೆ ಮೂತ್ರದ ಕಂಟ್ರೋಲ್ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಅದು ಟ್ಯೂಬ್ ಇದು ಟ್ಯೂಬ್ ಆಗ್ಬೋದು. ನಿಮಗೆ ಪೆಟ್ಟಾಗಿದ್ದ ಆದಾಗ್ಯೂ ಹೀಗೆ ಇತ್ತ ಅಥವಾ ಈಗ ಇಂಪ್ರೂವ್ಮೆಂಟ್ ಆಗಿದೆ ಕೈ ಶಕ್ತಿಯಲ್ಲಿ? ಇಂಪ್ರೂವ್ಮೆಂಟ್ ಅಂದ್ರೆ ಏನು, ಸ್ವಲ್ಪ ಕೆಳಗೇನು ಇಂಪ್ರೂವ್ಮೆಂಟ್ ಆಗ್ಲಿಲ್ಲ, ಕೈಯಲ್ಲಿ ಸ್ವಲ್ಪ ಬಲ ಕಮ್ಮಿ ಇರ್ತದೆ ಲಕ್ಷಣ. ಇವಾಗ ಸ್ವಲ್ಪ ಕೈಯಲ್ಲಿ ಪರವಾಗಿಲ್ಲ, ಲೆಫ್ಟ್ ಹ್ಯಾಂಡ್ ಪರವಾಗಿಲ್ಲ, ರೈಟ್ ಹ್ಯಾಂಡ್ ಸ್ವಲ್ಪ ಮೂಮೆಂಟ್ ಇಲ್ಲ, ನಮ್ಗೆ ಊಟ ಎಲ್ಲ ಮಾಡಕ್ ಆಗಲ್ಲ. ಓಕೆ, ಮತ್ತಲ್ಲ ಸರ್, ನಿಮಗೆ ನಿಮಗೆ ಎದ್ದು ಕುತ್ಕೊಳ್ಳಿಕ್ಕೆ ಎಲ್ಲ ಆಗ್ತದ? ಲಾಕ್ ಆಗಿ ನಿಂತಿದೆ ಸರ್. ನಿಮಗೆ ಎದ್ದು ಕುತ್ಕೊಳ್ಳಿಕ್ಕೆ ಆಗ್ತದ? ಕುತ್ಕೊಳ್ಳಿಕ್ಕೆ
ಹೌದು ಅದು ಬಂದು ಬಂದು ಕುತ್ತ ನಿಂತಿದೆ ಸ್ಟ್ರೈಟ್ ಆಗಲ್ಲ ಅದು ಎಷ್ಟು ಹೌದು ಹೌದು ಸ್ಟ್ರೈಟ್ ಆಗಲ್ಲ ಸೊಂಟದಲ್ಲಿ ಲಾಕ್ ಆಗಿ ತರ ಆಗಿದೆ ಸರ್ ಅದು ನಿಮಗೆ ಪೆಟ್ಟು ಹೇಗೆ ಆಗಿತ್ತು ಇದು ಹೇಳಿದರೆ ನಿಮಗೆ ಪೆಟ್ಟು ಹೇಗೆ ಆಗಿದ್ದು ನಾವು ಬಿಲ್ಡಿಂಗ್ ಅಲ್ಲಿ ಇದ್ದಿದ್ದಾರೆ ಹಾ ಓಕೆ ಸೋ ಕಾಲ್ ಲಾಕ್ ಆಗಿದೆ ಅದನ್ನು ಸ್ಟ್ರೈಟ್ ಮಾಡ್ಲಿಕ್ಕೆ ಮಸಾಜ್ ಮಾಡಬಹುದಾ ಮಾಡಬಹುದು ಆದರೆ ವಿಪರೀತ ಮಸಾಜ್ ಮಾಡುವುದರಿಂದ ಕಾಲು ಮೂಳೆಗಳು ವೀಕ್ ಆಗಿರ್ತದೆ ಸೊ ಅದು ಕೆಲವೊಮ್ಮೆ ಮೂಳೆ ಮುರಿತ ಕೂಡ ಆಗೋ ಚಾನ್ಸಸ್ ಇರ್ತದೆ ಸೊ ಅದು ಸ್ವಲ್ಪ ಜಾಗೃತವಾಗಿ ಮಾಡಬೇಕಾಗ್ತದೆ ಇದು ಕುತ್ತ ನಿಂತು 3 ವರ್ಷ ಆಯ್ತು ಸರ್ ಒಂದು ಅದು ಅದು ಕುತ್ತ ನಿಂತ ಕಾರಣ ನನಗೆ ಎದ್ದು ಕೂತ್ಕೊಳ್ಳಕ ಆಗೋಲಿಲ್ಲ ನಾನು ಹೌದು ಕೂತ್ಕೊಳ್ಳಿಕ್ಕೆ ಅದು ಬಿಡುದಿಲ್ಲ ಹೌದು ಸೊ ಇವ ತಕ್ಷಣ ತನ್ನಷ್ಟಕ್ಕೆ ಸೆಳೆದು ಆಗುದು ಅದಕ್ಕೆ ಸ್ವಾಸದ ಪರಿಹಾರ ಏನಿಲ್ವಲ್ಲ ಸರ್ ಇದಕ್ಕೆಲ್ಲ ಓಕೆ ಇವರಿಗೆ ಆಗಿರುವಂತಹದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಅಂತ ಸರ್ ನಿಮಗೆ ನಿಮ್ಮ ಪ್ರಶ್ನೆಗೆ ಸರ್ ಉತ್ತರ ಹೇಳ್ತಾರೆ ಕೇಳಿಸ್ಕೊಳ್ಳಿ ಇದು ಸ್ಪೈನಲ್ ಕಾರ್ಡ್ ಇಂಜುರಿ ಇದು ಸ್ಪೈನಲ್ ಸ್ಟಿನೋಸಸ್ಸೇ ಇರಬೇಕಂತೇನು ಇಲ್ಲ ಕೆಲವೊಮ್ಮೆ ಮೇಲಿಂದ ಬಿದ್ದಾಗ ಅಥವಾ ತಲೆ ಮೇಲೆ ಏನಾದರೂ ಹೆವಿ ಆಬ್ಜೆಕ್ಟ್ ಇಟ್ಟು ಸ್ಲಿಪ್ ಆಗಿ ಬಿದ್ದಾಗ ಅಥವಾ ರೋಟರ್ ಆಕ್ಸಿಡೆಂಟಲ್ಲಿ ಇದು ಕುತ್ತಿಗೆ ಭಾಗದಲ್ಲಿ ಪೆಟ್ಟು ಬಿದ್ದಾಗ ನಮ್ಮ ಸ್ಪೈನಲ್ ಕಾರ್ಡ್ ಕೆಲವೊಮ್ಮೆ ಕಂಪ್ಲೀಟ್ ಡ್ಯಾಮೇಜ್ ಆಗಿರ್ತದೆ ಇರಿವರ್ಸಿಬಲ್ ಆಗಿ ಡ್ಯಾಮೇಜ್ ಆಗಿರ್ತದೆ ಸೊ ಆವಾಗ ಕೈಯಲ್ಲಿ ಮತ್ತು ಕಾಲಲ್ಲಿ ಸ್ವಾಧೀನ ಹೋಗ್ತದೆ ಮುಟ್ಟಿದ್ದು ಸ್ಪಷ್ಟ ಜ್ಞಾನ ಗೊತ್ತಾಗೋದಿಲ್ಲ ಅವರಿಗೆ ಟ್ರಂಕ್ ಬ್ಯಾಲೆನ್ಸ್ ಇರೋದಿಲ್ಲ ನಮಗೆ ನಾವು ನೀವು ಹೇಗೆ ಕುತ್ಕೊಂಡಿದ್ದೇವೋ ಆ ಥರ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಮತ್ತು ಮೂತ್ರದ್ದು ಮೋಷನ್ ಕಂಟ್ರೋಲ್ ಇರೋದಿಲ್ಲ ಮತ್ತು ಮುಟ್ಟಿದ ಸ್ಪರ್ಶ ಜ್ಞಾನ ಇರೋದಿಲ್ಲ ಇದು ಸ್ವಲ್ಪ ಮಟ್ಟಿಗೆ ರಿಕವರಿ ಆಗುತ್ತದೆ ಆಲ್ರೆಡಿ ಬಟ್ ಅವ್ರು ಹೇಳೋರ ಪ್ರಕಾರ 3 ವರ್ಷ ಆಯಿತು ಅವರಿಗೆ ಪೆಟ್ಟಾಗಿ ಕಾಲಲ್ಲಿ ಶಕ್ತಿ ಇಂಪ್ರೂವ್ಮೆಂಟ್ ಕಂಡು ಬಂದಿಲ್ಲ ಯೂಶ್ವಲಿ 1.5 ವರ್ಷ ನಂತರ ಯೂಶ್ವಲಿ ಇಂಪ್ರೂವ್ಮೆಂಟ್ ನರದ ಇಂಪ್ರೂವ್ಮೆಂಟಲ್ಲಿ ಈ ಥರ ಕಂಪ್ಲೀಟ್ ಸ್ಪೈನಲ್ ಕಾರ್ಡ್ ಇಂಜುರಿ ಆದಾಗ ಕಂಡು ಬರೋದಿಲ್ಲ ಸೊ ಅವರಿಗೆ ಫಿಸಿಯೋಥೆರಪಿ ಮಾತ್ರ ಕಂಟಿನ್ಯೂ ಮಾಡಬೇಕಾಗ್ತದೆ ಈ ಥರ ಅವರು ಹೇಳೋ ಪ್ರಕಾರ ಅವರು ಕಾಲುಗಳೆಲ್ಲ ಗಟ್ಟಿಯಾಗಿದೆ ಸೊ ಅದಕ್ಕೆ ಅದನ್ನು ಲೂಸ್ ಮಾಡಬೇಕಂತ ಫಿಸಿಯೋಥೆರಪಿ ಬೇಕಾಗ್ತದೆ ಬಟ್ ನರದ ಇಂಪ್ರೂವ್ಮೆಂಟಲ್ಲಿ ಯೂಶ್ವಲಿ ಅಷ್ಟು ಇಂಪ್ರೂವ್ಮೆಂಟ್ ಕಂಡು ಬರೋದಿಲ್ಲ ಓಕೆ ಹಾಗೆ ಡಾಕ್ಟರ್ ಇನ್ನು ಚಿಕಿತ್ಸೆ ಬಗ್ಗೆ ಮಾತನಾಡೋದಾದರೆ ಈ ಚಿಕಿತ್ಸೆ ಹೇಗೆ ಇರ್ತದೆ ಯಾವ ರೀತಿಯಲ್ಲಿ ಇರ್ತದೆ ಯೂಶ್ವಲಿ ಮೈಲ್ಡ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೇವೆ ಲೈಕ್ ಈಗ ನಮ್ಮ ಮೊದಲನೇ ಒಬ್ಬರು ವೀಕ್ಷಕರು ಕಾಲ್ ಮಾಡಿದಾಗ ಬೆನ್ನು ನೋವು ಮಾತ್ರ ಬರ್ತದೆ ಅಂತ ಹೇಳ್ತಾರೆ ಅವರಲ್ಲಿ ಕೂಡ ಸ್ಪೈನಲ್ ಸ್ಟೆನೋಸಿಸ್ ಇರಬಹುದು ಬಟ್ ಲಕ್ಷಣಗಳು ಕಂಡು ಬರೋದಿಲ್ಲ ಲಕ್ಷಣಗಳು ಕಂಡು ಬಂದಿಲ್ಲ ಬರೀ ಬೆನ್ನು ನೋವು ಮಾತ್ರ ಕಂಡು ಬರ್ತದಪ್ಪ ಅಂತಂದರೆ ಯೂಶ್ವಲಿ ಅದಕ್ಕೆ ಸ್ಪೈನಿಗೆ ವ್ಯಾಯಾಮಗಳು ಮತ್ತು ಫಿಸಿಯೋಥೆರಪಿ ಅದು ಬೇಕಾಗ್ತದೆ ಸ್ವಲ್ಪ ಮಟ್ಟಿಗೆ ಮೆಡಿಸಿನ್ಸು ಮತ್ತು ಅದಕ್ಕೆ ಬೆನ್ನಿಗೆ ಹಚ್ಚುವಂಥ ಲೋಕಲ್ ಜೆಲ್ ಕೂಡ ಅದಕ್ಕೆ ವರ್ಕ್ ಆಗ್ತದೆ ಯೂಶ್ವಲಿ ಇದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ ಉತ್ತಮ ಆಗ್ತದೆ ಯಾವಾಗ ಕೈಯಲ್ಲಿ ಸೆಳೆತ ಅಥವಾ ಕಾಲಲ್ಲಿ ಸೆಳೆತ ವಿಪರೀತ ಆಗ್ತದೋ ನಮಗೆ ಅದರ ಬೈ 6 ವೀಕ್ಸ್ ಆರ್ 3 ಮಂತ್ಸ್ ಅದರಲ್ಲಿ ನೋವಿನಲ್ಲಿ ಮತ್ತು ಇಂಪ್ರೂವ್ಮೆಂಟ್ ಕಂಡು ಬರೋದಿಲ್ಲ ದಿನ ದಿನ ನರದ ವೀಕ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ ನಡೆಯಲ್ಲ ಆಗೋದಿಲ್ಲ ಬ್ಯಾಲೆನ್ಸ್ ಬರೋದಿಲ್ಲ ಆ ಟೈಮ್ ನಮಗೆ ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆ ಮಾಡಿ ಸ್ಪೈನಲ್ ಕೆನಾಲನ್ನು ಅದು ಸಣ್ಣದಾಗಿರುವಂತ ನಾವು ಅಗಲ ಮಾಡಬೇಕಾಗ್ತದೆ ಓಕೆ ಮತ್ತು ಬೇರೆ ಏನು ಯಾವ ರೀತಿಯಲ್ಲಿ ಚಿಕಿತ್ಸೆ ಸರ್ ನೀಡ್ತಾರೆ ಅಂತ ಇದಕ್ಕೆ ಕೆಲವೊಮ್ಮೆ ಅರ್ಲಿ ಸ್ಟೇಜಲ್ಲಿ ಕೆಲವೊಮ್ಮೆ ನಾವು ಸ್ಟಿರಾಯ್ಡ್ ಇಂಜೆಕ್ಷನ್ ಅಂತ ಕೂಡ ನಾವು ಕೆಲವೊಮ್ಮೆ ಹೇಳ್ತೇವೆ ಅದು ಯೂಶ್ವಲಿ ನರದ ವೀಕ್ನೆಸ್ ಇದ್ದಾಗ ಕೊಡೋದಿಲ್ಲ ಈಗ ಸೆಳೆತದ ನಾವು ಕೈ ಸೆಳೆತ ಅಥವಾ ಕಾಲು ಸೆಳೆತ ವಿಪರೀತ ಇದ್ದಾಗ ನಾವು ಸ್ವಲ್ಪ ಅದನ್ನು ಟೈಮ್ ಕೊಡಲಿಕ್ಕೆ ನಾವು ಕೆಲವೊಮ್ಮೆ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಅಂತ ಕೂಡ ಕೊಡ್ತೇವೆ ಸೊ ಇದು ಒಂದು ವಿಧಾನ ಏನಾದರೂ ಇಂಪ್ರೂವ್ಮೆಂಟ್ ಕಂಡು ಬರದಿದ್ದಲ್ಲಿ ಮಾತ್ರ ನಾವು ಒಂದು ಶಸ್ತ್ರಚಿಕಿತ್ಸೆ ಅನ್ನೋ ಒಂದು ಆಪ್ಷನ್ ಕೂಡ ನಾವು ಅವರಿಗೆ ಹೇಳ್ತೇವೆ ಓಕೆ ಇವಾಗ ಹೇಳಿದ್ರೆ ನೀವು ಏನಾದರೂ ಇಂಪ್ರೂವ್ಮೆಂಟ್ ಕಂಡು ಬರದೇ ಇದ್ದಲ್ಲಿ ಅಥವಾ ದಿನ ದಿನ ಹೋದಂಗೆ ಸಿಂಪ್ಟಮ್ಸ್ ವರ್ಸನಿಂಗ್ ಆಗ್ತಾ ಇದೆ ಅಂತಂದ್ರೆ ಅವಾಗ ಬೇಕಾಗ್ತದೆ ಓಕೆ ಇದಕ್ಕೆ ಈಗ ಸಪೋಸ್ ಈಗ ಚಿಕಿತ್ಸೆಯನ್ನ ನೀಡ್ತಾರೆ ಚಿಕಿತ್ಸೆ ನೀಡದೇ ಇದ್ದಾಗ ಏನು ಏನಾದರೂ ಇನ್ನು ಇಂಪ್ರೂವ್ಮೆಂಟ್ ಇದ್ದಾಗ ಇಲ್ಲದೇ ಇದ್ದಾಗ ಬೇರೆ ಏನು ಉಪಾಯ ಉಂಟು ಅದಕ್ಕೆ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗ್ತದೆ ಯೂಶ್ವಲಿ ಇದು ಮೆಡಿಸಿನ್ನಿಂದ ಅದೇನು ಸ್ಪೈನಲ್ ಕೆನಾಲ್ ಏನು ಚಿಕ್ಕದಾಗಿರ್ತದಲ್ಲ ಅದು ಮೆಡಿಸಿನಿಂದ ಮತ್ತೆ ನಾರ್ಮಲ್ ಸ್ಟೇಜಲ್ಲಿ ಬರೋದಿಲ್ಲ ಮತ್ತೆ ಕೆನಾಲ್ ಅಗಲ ಮಾಡ್ಬೇಕಂತಂದ್ರೆ ಸರ್ಜರಿಯ ಉಪಾಯ ಇದರಲ್ಲಿ ನಮಗೆ ಚಿತ್ರದಲ್ಲಿ ಕಂಡು ಬರುವಂತಹದ್ದು ಅದರಲ್ಲಿ ನೀವು ನೋಡಬಹುದು ಅದು ಮೂಳೆಯನ್ನು ಒಂದು ಕಡೆ ನಾವು ಓಪನ್ ಮಾಡಿ ಸ್ಪೈನಲ್ ಕೆನಾಲ್ ಅಗಲ ಮಾಡಿರ್ತೇವೆ ಮತ್ತೆ ನರಗಳನ್ನು ಫ್ರೀ ಮಾಡ್ತೇವೆ ಡಾಕ್ಟರ್ ಹಾಗೆ ಒಂದು ಕರೆ ಇದೆ ಇದ್ರ ಬಗ್ಗೆ ಮತ್ತೆ ಮಾತಾಡುವ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಸರ್ ಸರ್ ತಮ್ಮ ಹೆಸರು
ಓಕೆ ಸರ್, ತಮ್ಮ ಪ್ರಶ್ನೆ ಏನಿದೆ ಕೇಳಬಹುದು. ನಮ್ಮದು ಈಗ ಆಪ್ಷನ್ ಆಗಿದೆ ಮೇಡಮ್ ನಮಗೆ. ಓಕೆ, ಮೆಂಟಲ್ ಕಾರ್ಡ್ ಇಂದ ಆಪ್ಷನ್ ಆಗಿದೆ. ಯಾವ ಭಾಗದಲ್ಲಿ ನಿಮಗೆ ಶಸ್ತ್ರಚಿಕಿತ್ಸೆ ಆಗಿದೆ? ಟಿಟಲ್ ಸರ್, ಟಿಟಲ್. ಹಾ, ನಿಮಗೆ ಯಾವ ತೊಂದರೆಯಿಂದ ಇದು ಶಸ್ತ್ರಚಿಕಿತ್ಸೆ ಮಾಡಿರುವಂತದ್ದು? ಯಾವ ತೊಂದರೆಗಾಗಿ ಮಾಡಿರುವಂತದ್ದು? ಇದು ಆಕ್ಸಿಡೆಂಟ್ ಆಗಿತ್ತು ಸರ್ ನಮಗೆ. ಆಯ್ತು, ಮುಂದುವರಿಸಿ. ಯಾವಾಗ ಆಗಿದ್ದು ಇವರೇ ಆಪರೇಷನ್ ನಿಮಗೆ? ಆಪರೇಷನ್ ಯಾವಾಗ ಆಗಿದ್ದು? ಆಪರೇಷನ್ 2019ರಲ್ಲಿ 5ನೇ ತಿಂಗಳು ಸರ್. ಆ ಎದರ ಸಲುವಾಗಿ ಆಪರೇಷನ್ ಆಗಿತ್ತು? ಸ್ಪೈನಲ್ ಕಾರ್ಡ್ ಸರ್. ಹೌದು, ಆವಾಗ ನಿಮಗೆ ತೊಂದರೆ ಏನಾಗಿತ್ತು? ತೊಂದರೆ ಕಾಲ್ ಸ್ವಲ್ಪ ಸ್ಟಾರ್ಟಿಂಗ್ ಹೋಗಿತ್ತಲ್ಲ ಸರ್, ಸ್ಟಾರ್ಟಿಂಗ್ ಗೆ ಪೆಟ್ಟಾಗಿತ್ತಾ ನಿಮಗೆ? ಪೆಟ್ಟಾಗಿತ್ತು, ಸ್ವಲ್ಪ ಪೆಟ್ಟಾಗಿತ್ತು ಅಂತ. ಪೆಟ್ಟಾಗಿ ಕಾಲಲ್ಲಿ ಸ್ವಾಧೀನ ಇತ್ತಾ ನಿಮಗೆ ಆವಾಗ ಕಾಲಲ್ಲಿ? ಇಲ್ಲ ಇಲ್ಲ ಸರ್, ಫಸ್ಟ್ ಸ್ಟಾರ್ಟಿಂಗ್ ಇದ್ದಿಲ್ಲ ಸರ್. ಹಾ, ಈಗ ಸ್ವಲ್ಪ ನೀರು ಪಾರಬೇಡ ಈಗ ಗೊತ್ತಾಗ್ತಿತ್ತು, ಅದ ಕೆಳಗಡೆ ಪಾದ ಜುಮು ಜುಮು ಅಂತ ಇತ್ತು. ಓಕೆ, ನಿಮಗೆ ಕಾಲಲ್ಲಿ ಬೆರಳುಗಳಲ್ಲಿ ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ಬರ್ತದ? ಇಲ್ಲ ಇಲ್ಲ ಸರ್, ಬೆರಳಲ್ಲಿ ಮೂವ್ಮೆಂಟ್ ಮಾಡಕ್ ಬರಲ್ಲ ಸರ್. ಮುಟ್ಟಿದ್ದು ಸ್ಪರ್ಶ ಜ್ಞಾನ ಗೊತ್ತಾಗ್ತದ? ಸ್ಪರ್ಶ ಜ್ಞಾನ ಗೊತ್ತಾಗ್ತದೆ. ಗೊತ್ತಾಗ್ತದೆ, ಸರಿ ಗೊತ್ತಾಗ್ತದ ಅಥವಾ ಅದರಲ್ಲಿ ಕೂಡ ಕುಂಠಿತವಾಗಿದೆಯಾ? ಇಲ್ಲ ಸರ್, ಅದು ನಾವು ಹಿಂಗೆ ಮಣ್ಣಕಲ್ಲಲ್ಲಿ ನರಗಳು ಆಪರೇಷನ್ ಮಾಡ್ತೇನೆ ಅಂತ ಹೇಳಿ ನರಗಳು ಹಿಂಗೆ ಎಳ್ಕಂತಾವಲ್ಲ ಸರ್ ಮಣ್ಣಕಲ್ಲಲ್ಲಿ ಹಿಂಗೆ ಬೇಕೆ. ಹೌದು, ಅದು ಬೆರಳಲ್ಲಿ ಎಲ್ಲ ಎಳ್ಕೊಳ್ಳೋದೆಲ್ಲ ಗೊತ್ತಾಗುತ್ತೆ ಸರ್ ನಿಮಗೆ. ಗೊತ್ತಾಗ್ತದೆ, ಅವನ್ನ ಬೆರಳು ಇನ್ನು ಮೊಟ್ಟ ಮೂಮೆಂಟ್ ಏನೇ ಇಲ್ಲ ಸರ್. ಮೂಮೆಂಟ್ ಇಲ್ಲ. ಓಕೆ, ಈಗ ನಿಮಗೆ ನಿಮಗೆ ಮೂತ್ರದ ಕಂಟ್ರೋಲ್ ಇದೆಯಾ? ಮೂತ್ರದ ಕಂಟ್ರೋಲ್ ಇದೆ. ನಿಮಗೆ ಕಾಲಲ್ಲಿ ಸ್ಪರ್ಶಜ್ಞಾನ ಮುಟ್ಟಿದ್ದು ಕೂಡ ಗೊತ್ತಾಗ್ತದೆ. ಈಗ ನಿಮಗೆ ಈಗ ಪೆಟ್ಟಾಗಿ ಟೋಟಲ್ ಎಷ್ಟು ಸಮಯ ಆಯಿತು? ಐದು ತಿಂಗಳಾಯ್ತು. ಓಕೆ, ಸೊ ಇವ್ರು ಹೇಳುವ ಪ್ರಕಾರ ಇವರಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರುವಂತಹದ್ದು. ಇದಕ್ಕೆ ನಾವು ಇನ್ಕಂಪ್ಲೀಟ್ ಸ್ಪೈನಲ್ ಕಾರ್ಡ್ ಇಂಜುರಿ ಅಂತ ಹೇಳ್ತೇವೆ. ಆವಾಗ ಸ್ವಲ್ಪ ಸ್ಪೈನಲ್ ಕಾರ್ಡ್ ಫಂಕ್ಷನಿಂಗ್ ಇನ್ನೂ ಇರ್ತದೆ, ಕೆಲವೊಮ್ಮೆ ಮೂವ್ಮೆಂಟ್ಸ್ ಇರೋದಿಲ್ಲ, ಸೆನ್ಸೇಷನ್ಸ್ ಅಂದರೆ ಮುಟ್ಟಿದ ಸ್ಪರ್ಶಜ್ಞಾನ ಬೇಗ ಬರುವ ಸಂಭಾವನೆ ಇರ್ತದೆ. ಇದಕ್ಕೆ ನಾವು ಇನ್ಕಂಪ್ಲೀಟ್ ಸ್ಪೈನಲ್ ಕಾರ್ಡ್ ಇಂಜುರಿ ಅಂತ ನಾವು ಹೇಳ್ತೇವೆ. ಇದು ಒಂದು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ರಿಕವರಿ ಆಗೋ ಚಾನ್ಸಸ್ ಇರ್ತದೆ, ಅದು ಕ್ರಮೇಣ ರಿಕವರಿ ಆಗುವಂಥ ವಿಷಯ. ಅದಕ್ಕೆ ಕಂಟಿನ್ಯೂಡ್ ಫಿಸಿಯೋಥೆರಪಿ ಮಾತ್ರ ಬೇಕಾಗ್ತದೆ. ಸೊ ಅದನ್ನೇ ನಾನು ಹೇಳ ಬಯಸ್ತೇನೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿರುವುದಕ್ಕೆ. ಡಾಕ್ಟರ್, ನೀವು ಹೇಳಿದ್ರಿ ಅಂದರೆ ಇಂಪ್ರೂವ್ಮೆಂಟ್ ಕಂಡು ಬರದೇ ಇದ್ದಲ್ಲಿ ಏನು ಉಪಾಯ ಇದೆ ಅಂತ ಹೇಳಿದ್ರಿ. ಸಪೋಸ್ ಇಂಪ್ರೂವ್ಮೆಂಟ್ ಕಂಡು ಬಂದರೆ ಹೇಗೆ ಗೊತ್ತಾಗುತ್ತೆ? ಇಂಪ್ರೂವ್ಮೆಂಟ್ ಹಾಗೆ ಕಂಡು ಬಂತಪ್ಪ ಅಂತಂದರೆ, ಒಂದು ಅವರಿಗೆ ಕೈಯಲ್ಲಿ ಈಗ ಮರಗಟ್ಟಿದಾಗ ಆಗೋದು, ಜುಮ್ ಜುಮ್ ಅನ್ನುವಂಥದ್ದು, ಪಿನ್ಸ್ ಆ್ಯಂಡ್ ನೀಡಲ್ ಸೆನ್ಸೇಷನ್ಸ್ ಆಗುವಂಥದ್ದು ಕ್ರಮೇಣವಾಗಿ ಕಡಿಮೆ ಆಗ್ತದೆ. ಮತ್ತು ಇದೇ ಥರ ನಮಗೆ ಲಂಬಾರ್ ಸ್ಪೈನಲ್ಲಿ ಆ ಥರ ಇಂಪ್ರೂವ್ಮೆಂಟ್ ಏನಾದರೂ ಕಂಡು ಬಂತಪ್ಪ ಅಂತಂದರೆ, ಅವರ ವಾಕಿಂಗ್ ಎಬಿಲಿಟಿಯಲ್ಲಿ ದಿನಕ್ಕೆ ದಿನಕ್ಕೆ ಇಂಪ್ರೂವ್ಮೆಂಟ್ ಕಂಡು ಬರ್ತದೆ, ಮತ್ತು ಕಾಲಲ್ಲಿ ಸೆಳೆತ ಅನ್ನೋದು ಕಡಿಮೆ ಆಗ್ತದೆ. ಸೊ ಇದು ಮತ್ತು ಏನಾದರೂ ಅವರಿಗೆ ಗೇಟ್ ಡಿಸ್ಟರ್ಬನ್ಸ್, ನಡಿಲಿಕ್ಕೆ ಬ್ಯಾಲೆನ್ಸ್ ತಪ್ತಾ ಇತ್ತಪ್ಪ ಅಂತಂದರೆ, ಅದು ಕೂಡ ಇದರಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬರ್ತದೆ. ಅವರಿಗೆ ತಮ್ಮತಾನೇ ನಡಿಲಿಕ್ಕೆ ಸ್ಟೇಬಲ್ ಗೇಟ್ ಅಂತ ನಾನು ಹೇಳ್ತೇವೆ, ಅದು ಇಂಪ್ರೂವ್ಮೆಂಟ್ ಬರ್ತದೆ. ಓಕೆ ಡಾಕ್ಟರ್, ಈಗ ಒಮ್ಮೆ ಸರ್ಜರಿ ಆದ ನಂತರ ಅವರು ಸಂಪೂರ್ಣವಾಗಿ ಗುಣಮುಖರಾಗ್ತಾರಾ? ಇದು 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 ಒಂದು ಕಾಯಿಲೆ ಅಲ್ಲ, ಇದು ಸ್ಪೈನಲ್ ಸ್ಟೆನೋಸಿಸ್ ಅಂತ ನಾವೇನು ಹೇಳ್ತೇವೆ. ಇದು ಎಲ್ಲರಲ್ಲಿ ಆಗುವಂಥದ್ದು, ಕಾಮನ್ಲಿ ವಯಸ್ಸಾದರಲ್ಲಿ ಕಂಡು ಬರ್ತದೆ. ಕೆಲವೊಮ್ಮೆ ಸ್ಪೈನಲ್ ಕಾರ್ಡಲ್ಲಿ ಈ ತೊಂದರೆಯಾಗಿ ಏನಾದರೂ ಇರ್ರಿವರ್ಸಿಬಲ್ ಚೇಂಜಸ್ ಆಗಿತ್ತಂದರೆ ಕಂಪ್ಲೀಟ್ ರಿಕವರಿ ಆಗೋದಿಲ್ಲ. ಅರ್ಲಿ ಸ್ಟೇಜಲ್ಲಿ ಅದನ್ನು ಸರ್ಜರಿ ಶಸ್ತ್ರಚಿಕಿತ್ಸೆ ಏನಾದರೂ ಮಾಡಿದ್ರಪ್ಪ ಅಂತಂದರೆ ಇಂಪ್ರೂವ್ಮೆಂಟ್ ಬರೋ ಚಾನ್ಸಸ್ ಇರ್ತದೆ. ಅದರಲ್ಲಿ ಫಸ್ಟ್ಗೆ ಇಂಪ್ರೂವ್ಮೆಂಟ್ ಕಂಡು ಬರುವಂಥದ್ದು ಕೈಯಲ್ಲಿ ಸೆಳೆತದ ನೋವು ಅಥವಾ ಕಾಲಲ್ಲಿ ಸೆಳೆತದ ನೋವು, ಅದು ಫಸ್ಟ್ಗೆ ಇಂಪ್ರೂವ್ಮೆಂಟ್ ಕಂಡು ಬರ್ತದೆ. ಈಗ ಇದರಿಂದಾಗಿ ಏನಾದರೂ ಮಾಂಸದಲ್ಲಿ ವೀಕ್ನೆಸ್ ಬಂದಿತ್ತು ಅಥವಾ ಸ್ಪರ್ಶಜ್ಞಾನದಲ್ಲಿ ವೀಕ್ನೆಸ್ ಬಂದಿತ್ತಪ್ಪ ಅಂತಂದರೆ ಅದು ಲೇಟಾಗಿ ರಿಕವರಿ ಆಗುವಂಥದ್ದು, ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ಸು ಉಳಿದಬಹುದು. ಓಕೆ, ಹಾಗೆ ಡಾಕ್ಟರ್, ಇದನ್ನು ಹೇಗೆ ತಡೆಗಟ್ಟಬಹುದು, ಅದಕ್ಕೇನಾದರೂ ಉಪಾಯ ಉಂಟಾ ಇದು ಬರದೇ ಇದ್ದ ಹಾಗೆ? ಇದು ಎಲ್ರಿಗೆ ಬರುವಂಥ ವಿಷಯ. ಓಕೆ, ಇದು ಸ್ಪೈನಲ್ ಸ್ಟಿನೋಸ್ ಅಂತ ನಾವು ಏನು ಹೇಳ್ತೇವೆ, ಅದು ಒಂದು ಏಜಿಂಗ್ ಪ್ರೊಸೆಸ್. ಓಕೆ, ಇದು ಜಾಸ್ತಿ ಆಗಬಾರ್ದಪ್ಪ ಅಂತಂದರೆ ನಾವು ಮುಂಚೆಂದನೇ ಅಂದರೆ ಚಿಕ್ಕ ವಯಸ್ಸಿನಿಂದಲೇ ನಾವು ರೆಗ್ಯುಲರ್ ನಮ್ಮ ಸ್ಪೈನ್ಗೆ ಪೋಶ್ಚರ್, ಪ್ರಾಪರ್ ಪೋಶ್ಚರ್
ಮತ್ತೆ ನಮ್ಮ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡುವಂಥದ್ದು ಮತ್ತು ಪ್ರಾಪರ್ ಸ್ಪೈನಲ್ ಎಕ್ಸಸೈಸಸ್ ನಾವು ರೆಗ್ಯುಲರ್ಲಿ ಮಾಡ್ತಾ ಇತ್ತಪ್ಪ ಅಂತ ಇದ್ರಪ್ಪ ಅಂತಂದರೆ ಸ್ಪೈನಲ್ಲಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರ್ತದೆ. ಸೊ ಇದರಿಂದಾಗಿ ಈ ಥರ ಸ್ಟಿನೋಸಸ್ ನಾವು ಅದನ್ನು ತಡೆಹಿಡಿಯಬಹುದು ಅಥವಾ ಮುಂದೂಡಬಹುದು. ಓಕೆ, ಹಾಗೆ ಡಾಕ್ಟರ್, ನಿಮ್ಮ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಫೆಸಿಲಿಟೀಸ್ಗಳಿವೆ? ಹಾಂ, ಇದರಲ್ಲಿ ನಮ್ಮ ನಮ್ಮ ಆಸ್ಪತ್ರೆಯಲ್ಲಿ ನಾವು ಮೂಳೆ ಡಿಪಾರ್ಟ್ಮೆಂಟಲ್ಲಿ ನಾವು ಸ್ಪೆಷಲೈಸ್ಡ್ ಒಂದು ಸ್ಪೈನ್ ಯೂನಿಟ್ ಅಂತ ಇದೆ. ನಾವು ಇದರ ಬಗ್ಗೆ ಟ್ರೀಟ್ಮೆಂಟ್ ಮಾಡ್ತೇವೆ, ಮತ್ತು ನರರೋಗ ತಜ್ಞರುಗಳು ಇದ್ದಾರೆ, ಮತ್ತು ನ್ಯೂರೋಸರ್ಜನ್ಸ್ ಕೂಡ ಇದ್ದಾರೆ, ಅವರು ಕೂಡ ಈ ಒಂದು ತೊಂದರೆ ಟ್ರೀಟ್ಮೆಂಟ್ ಕೂಡ ಮಾಡ್ತಾರೆ. ಮತ್ತು MRI ಫೆಸಿಲಿಟಿ ಇದೆ, ಮತ್ತು ನ್ಯೂರೋ ಮಾನಿಟ್ರಿಂಗ್ ಅಂತ ನಾವು ಹೇಳ್ತೇವೆ, ಅದು ಶಸ್ತ್ರಚಿಕಿತ್ಸೆ ಮಾಡೋ ಟೈಮ್ ಕೂಡ ನಾವು ಸೇಫಾಗಿ ಮಾಡಬೇಕಾದ್ರೆ ಅದೊಂದು ನ್ಯೂರೋ ಮಾನಿಟ್ರಿಂಗ್ ಅಂತ ಕೂಡ ನಾವು ಯೂಸ್ ಮಾಡ್ತೇವೆ. ಸೊ ಇದು ಆಗುವ ಇದು ತೊಂದರೆ ಕಂಡು ಬರೋ ಸಾಕಷ್ಟು ಕಂಡು ಬರೋದು ವಯಸ್ಕರಲ್ಲಿ. ಸೊ ನಾವು ಸ್ವಲ್ಪ ಸೇಫ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಓಕೆ, ಹಾಗೆ ಡಾಕ್ಟರ್, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ವೀಕ್ಷಕರಿಗೆ ನಾವು ಹೇಳೋದಂದರೆ ಇದು ಯಾವುದು ಕಾಯಿಲೆ ಅಲ್ಲ, ಇದು ಎಲ್ಲರಿಗೆ ಬರುವಂಥದ್ದು. ಇದರ ಲಕ್ಷಣಗಳು ನಿಮಗೆ ಕಂಡು ಬಂದಲ್ಲಿ, ಕೈಯಲ್ಲಿ ಕಾಲಲ್ಲಿ ವೀಕ್ನೆಸ್ಸು, ಕಾಲು ಸೆಳೆತ ಏನಾದರೂ ಕಂಡು ಬಂದಲ್ಲಿ, ಅದು ದಿನ ದಿನ ಏನೋ ಜಾಸ್ತಿ ಆಗ್ತಿದೆ, ಅಥವಾ ನಿಮ್ಮ ಪೇರೆಂಟ್ಸಲ್ಲಿ ನೀವೇನಾದರೂ ಈ ತೊಂದರೆಗಳನ್ನು ನೀವು ನೋಡಿದ್ದಲ್ಲಿ ನೀವು ಬೇಗ ಸ್ಪೆಷಲಿಸ್ಟನ್ನ ನೀವು ಕಂಡು ಸೂಕ್ತ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಓಕೆ, ಹಾಗೆ ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಹಲವಾರು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ. ತುಂಬ ಚೆನ್ನಾಗಿ ಕರೆ ಮಾಡಿದ್ದಾರೆ, ಅವರ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ, ಅವರಿಗೆ ಕೂಡ ಒಂದು ಒಂದು ಉತ್ತರ ಸಿಕ್ಕಿದೆ. ಹಾಗೆ ಇನ್ನು ನಮಗೆ ಸಮಯದ ಅಭಾವವಿರೋದ್ರಿಂದ ನಮಗೆ ಕಾರ್ಯಕ್ರಮವನ್ನು ಮುಗಿಸ್ಬೇಕಾಗಿದೆ. ಹಾಗೆ ಡಾಕ್ಟರ್, ನೀವು ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ನಿಮಗೂ ನಿಮ್ಮ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಸ್ಪೈನಲ್ ಸ್ಟಿನೋಸಿಸ್ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಡಾಕ್ಟರ್ ನಿಮಗೆ ನೀಡಿದ್ದಾರೆ. ನಿಮಗೂ ಕೂಡ ಇವತ್ತಿನ ವಿಷಯ ಏನು, ಇವತ್ತಿನ ಮಾಹಿತಿ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜುವ 24/7.